ಆತ್ಮ ವೀಕ್ಷಕರೆ ತಮಗೆಲ್ಲರೂ ಕೂಡ ದೈಜಿಬಲ್ 247 ಕತೆಯಿಂದ ತಮಗೆಲ್ಲರೂ ಕೂಡ ನಮನಗಳನ್ನು ಸಲ್ಲಿಸಿದ್ದೇನೆ. ಮತ್ತು ಡಿಬೇಟ್ ಅವರ್ನಲ್ಲಿ ಈ ಸರ್ಕಾರ ಮಾಡುವಂಥ ಜನಪ್ರತಿನಿಧಿಗಳು ಮಾಡುವಂಥ ಕೆಲಸವನ್ನು ಉದ್ಯಮಿಗಳು ಮಾಡ್ತಾ ಇದ್ದಾರೆ. ಈಗಷ್ಟೇ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸರ್ವೆ ಆಗಿದೆ, ಅದರಲ್ಲಿ ಭಾರತ 14ನೇ ಸ್ಥಾನವನ್ನು ಪಡೆದಿದೆ ಪರಸ್ಪರ ಸಹಾಯ ಮಾಡುವಲ್ಲಿ. ಈ ಪರಸ್ಪರ ಸಹಾಯ ಎಂಬುದೇನಿದೆ, ಬಡವರ ಕಾಳಜಿ ಏನಿದೆ, ಅವರ ನೆರವಿಗೆ ಧಾವಿಸುವಂಥದ್ದು ಏನಿದೆ, ಈ ಕೊರೋನಾ ಅಲೆಯಲ್ಲಿ ಮೊದಲ ಅಲೆ ಆಗಿರ್ಬೋದು, ಎರಡನೇ ಅಲೆ ಇರ್ಬೋದು, ಅದರಲ್ಲಿ ಜಾಸ್ತಿಯಾಗಿದೆ. ಈ ನಡುವೆ ಅದರಲ್ಲಿ ಇರುವಂಥ ಅದೇ ಕೆಲಸವನ್ನು ಮಾಡುತ್ತಿರುವಂಥ ಬಡವರ ಸಹಾಯದಲ್ಲಿ ಸಂತೋಷವನ್ನು ಪಡುತ್ತಿರುವಂಥ ನಮ್ಮೊಂದಿಗಿದ್ದಾರೆ ಶ್ರೀ ಗೋವಿಂದ ಬಾಬು ಪೂಜಾರಿ. ಮೂಲತಃ ಬೈಂದೂರಿನಲ್ಲಿ ಇದ್ದಾರೆ ಅವರು, ಬೆಂಗಳೂರಿನಲ್ಲಿ ತಮ್ಮ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. MD ಚೆಫ್ ಟಾಕ್ ಅಂತ ಹೇಳ್ತಾರೆ, ಅಂದರೆ ಅಡುಗೆ, ಅದರ ಬಗ್ಗೆ ಮಾತನಾಡುವವರು. ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸರ್ವಿಸ್, ಅದರ ಜೊತೆಗೆ ಹೆಸರಾಂತ ಚಿನ್ನದ ಮಳಿಗೆ ಇದೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಉಡುಪಿ, ಇದರ ಸ್ಟೋರ್ ಹೆಡ್ಡಿದ್ದಾರೆ ಶ್ರೀ ಹಫೀಜ್ ರೆಹಮಾನ್. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇನೆ. ಗೋವಿಂದ ಬಾಬು ಪೂಜಾರಿ, ಬಹಳ ಯೌವನರು ಯುವಕರು ಆಗಿದ್ದೀರಿ ನೀವು. ಇಂಥ ಸಮಯದಲ್ಲಿ ತಾವು ಯಾವುದೋ ಒಂದು ಮೊಬೈಲ್ನಲ್ಲಿಯೋ, ಯಾವುದೋ ಒಂದು ಗಾಲ್ಫ್ ಕೋರ್ಟ್ನಲ್ಲಿಯೋ, ಎಲ್ಲಿಯೋ ಒಂದು ರೆಕ್ರಿಯೇಷನ್ ಸೆಂಟರ್ನಲ್ಲಿಯೋ ಇರಬೇಕಿತ್ತು. ಈ ಬಡವರ ಕಾಳಜಿ ಎಲ್ಲಿಂದ ಬಂತು ಸರ್? ಯಾಕೆಂದರೆ ನಾನು ಸಣ್ಣಿಂದ ಕಷ್ಟಪಟ್ಟು ಹೋದವ. ನಾನು ಫಸ್ಟು ಇಲ್ಲಿ 7ನೇ ಕ್ಲಾಸ್ ಕಲಿತು ಬಾಂಬೆ ಹೋಗುವಾಗ ನನ್ನ ಹತ್ರ ಬಸ್ ಟಿಕೆಟಿಗೂ ಸಹ ಹಣ ಇಲ್ಲ ಇತ್ತು. ಅಂಥ ಒಂದು ಕ್ರಿಟಿಕಲ್ ಸಿಚುವೇಶನಲ್ಲಿ ನಾನು ಬಾಂಬೆಗೆ ಹೋಗಿ ದಿನ ರಾತ್ರಿ ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಸಣ್ಣ ಸಣ್ಣ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ಸ್ವಲ್ಪ ಎಜುಕೇಷನ್ ಬಗ್ಗೆ ನೈಟ್ ಸ್ಕೂಲಲ್ಲಿ ಹೋಗಿ ಕಲ್ತಿದ್ದೇನೆ. ಸಣ್ಣ ಸಣ್ಣ ಹೋಟ್ಲಲ್ಲಿ ಕೆಲಸ ಮಾಡಿ ಮತ್ತೆ 5-star ಹೋದೆ. ಆದರೆ ನನ್ನದೊಂದು ಕನಸಿತ್ತು, ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು 10 ಜನರಿಗಾದರೂ ಒಂದು ಕೆಲಸ ಕೊಡಬೇಕಂತ ಒಂದು ಕನಸಿತ್ತು. 5-star ಹೋಟ್ಲಲ್ಲಿ ಒಂದು ಅಡುಗೆ ಕುಕ್ ಆಗಿದ್ದೆ. ಮತ್ತು ನಮ್ಮದೇ ಹೈ ಎಜುಕೇಷನ್ ಇಲ್ಲದ ಕಾರಣ ಅದಕ್ಕೂ ಹೆವಿ ಪೋಸ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ. ಆ ಕಾರಣದಿಂದ ನಾನು ಮತ್ತೆ ಸೇಫ್ ಟಾಕ್ ಅಂತ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದೆ. ಸೇಫ್ ಅಂದರೆ ಅಡುಗೆ ಮಾಡುವ, ಟಾಕ್ ಅಂದರೆ ಅಡುಗೆ ಬಗ್ಗೆ ಹೇಳಬಲ್ಲ ಅಂತ. ಈ ಕಂಪನಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಬಾಂಬೆಯಲ್ಲಿ ಒಳ್ಳೆ, ಯಾಕಂದರೆ ಒಳ್ಳೆ ಊಟ ಕೊಡ್ತಾ ಇದ್ದೇವೆ, ರುಚಿಕರದ್ದು, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಇದ್ದೇವೆ. ಆ ಕಾರಣದಿಂದ ತುಂಬ ಕಂಪನಿ, ಕಾರ್ಪೊರೇಟ್ ಕಂಪನಿ ಸಿಕ್ತು ಮುಂಬೈಯಲ್ಲಿ. ಮತ್ತು ಅದು ಹೈದರಾಬಾದ್ ಆಯಿತು, ಆಂಧ್ರ ಪ್ರದೇಶ ಆಯಿತು, ಜಾರ್ಖಂಡ್ ಆಯಿತು, 5 ಸ್ಟೇಟ್. ಒಂದು ಕರೆ, ಇದೆ. ಹಲೋ, ಹೇಳಿ, ಮುಂದುವರಿಸಿ. 5 ಸ್ಟೇಟಲ್ಲಿ ಈಗ ನಮ್ಮದು ಬಿಸ್ನೆಸ್ ನಡೀತಾ ಇದೆ. 5,000 ಜನ ಈಗ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಈ ಸಂಸ್ಥೆಯಲ್ಲಿ. ಅದರಲ್ಲೂ ಸ್ಪೆಷಲಿ ನಮ್ಮ ಈ ದಕ್ಷಿಣ ಕನ್ನಡದಿಂದ ಒಂದು 2,000-2,200 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದು ನನಗೊಂದು ದೊಡ್ಡ ಖುಷಿ. ಸರ್, ಹಫೀಜ್ ರೆಹಮಾನ್, ತಮ್ಮ ವೈಯಕ್ತಿಕವಾಗಿ ಈ ಬಡವರಿಗೆ ದೀನದಲಿತರಿಗೆ ಸಹಾಯ ಮಾಡುವಂಥದ್ದಿದೆ, ಯಾಕೆಂದರೆ ತಮ್ಮ ಧರ್ಮ ಆಗಿದೆ. ಪ್ರತಿ ರಂಜಾನ್ ತಿಂಗಳಲ್ಲಿ ಮುಸ್ಲಿಂ ಬಾಂಧವರು ಸಹಾಯ ಮಾಡುವಷ್ಟು ಬೇರೆ ಯಾರೂ ಕೂಡ ಮಾಡುವುದಿಲ್ಲ ಎಂಬುದಾಗಿ ನಾನು ತಿಳಿದು ಬಲ್ಲೆ ವ್ಯಕ್ತಿಗತವಾಗಿ. ಆದರೆ ತಮ್ಮ ಮಲಬಾರ್ ಗೋಲ್ಡ್ ಸಂಸ್ಥೆ, ಇದರ ಸ್ಟೋರ್ ಹೆಡ್ ಆಗಿದ್ದೀರಿ ನೀವು, ಮತ್ತು ನಿಮ್ಮ ಕಂಪನಿಯಲ್ಲಿ CSR ಅಂತ ಇದೆ, ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಂಬುದು ಕೊರೋನಾದಿಂದಾಗಿ ನಾವು ಕೇಳಿದಂಥ ಹಲವಾರು ಶಬ್ದಗಳಲ್ಲಿ ಒಂದು. ಈ ಕ್ವಾರಂಟೈನ್, ಐಸೋಲೇಷನ್ ಕೇಳಿದ ಹಾಗೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಕೇಳಿದ್ದೇವೆ. ಈ CSR ಅಂದರೆ ಏನು? CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾಕಂತ ಹೇಳಿದ್ರೆ, ಒಂದೊಂದು ಕಂಪನಿಯಲ್ಲೂ ತಮ್ಮ ಸಮಾಜಕ್ಕೆ ಏನಾದರೂ ಮಾಡಿದ, ಕಂಪನಿಯಲ್ಲಿ ಮಾಡಿದಂಥ ಲಾಭದಲ್ಲಿ ಏನಾದರೂ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಇದಿರುತ್ತೆ. ಅದೇ ರೀತಿ ನಮ್ಮ ಕಂಪನಿಯಲ್ಲೂ ಆ CSR ನಮ್ಮ ಲಾಭಾಂಶದ 5% ನಾವು ಸಮಾಜಕ್ಕಾಗಿ ಮೀಸಲಿಟ್ಟಿದ್ದೀವಿ. ಸರಿ, ಒಂದು ಕರೆ ಅಂತ ತೆಗೆದುಕೊಳ್ಳುವ. ಹಲೋ, 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 ನಮಸ್ಕಾರ. ನಮಸ್ಕಾರ, ನಾನು ಭಾಸ್ಕರ್ ಪೂಜಾರಿ, ಪಾತ್ರಿಗಳು, ಯಕ್ಷಗಾನ ಪುಣೇಶ್ವರಿ ಕ್ಷೇತ್ರ ವಣಸಿಯಿಂದ ಮಾತಾಡೋದು. ನಮಸ್ತೆ ಸರ್. ನಮಸ್ಕಾರ, ನಮಸ್ಕಾರ, ಹೇಳಿ ಭಾಸ್ಕರ್ ಪೂಜಾರಿ ಅವರೇ. ಹಾ ಹೇಳಿ, ನಮಸ್ಕಾರ. ನಮ್ಮಲ್ಲಿರುವಂತ ಯುವ ತರುಣರಲ್ಲಿ ಗೋವಿಂದ ಬಾಬು ಪೂಜಾರಿಯು ನಮ್ಮೊಂದಿಗಿದ್ದಾರೆ. ಬಹಳ ಕಷ್ಟಪಟ್ಟು ಮೇಲಕ್ಕೆ ಬಂದವರು, ಈ ಕಷ್ಟವನ್ನ ಪಡುತ್ತಿರುವವರಿಗೆ ತುಂಬಾ ಸಹಾಯವನ್ನು ಮಾಡ್ತಿದ್ದಾರೆ. ಸರ್, ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಎರಡು ಮಾತಿಲ್ಲ, ಯಾಕೆಂದ್ರೆ ಅವರು ಸಮಾಜ ಸೇವೆಯನ್ನ ಪಬ್ಲಿಕ್ ಸಿಟಿ ರೈತ ಮಾಡ್ತಾ ಇರೋದು. ಅವರು ಸಮಾಜ ಸೇವೆ ಇನ್ನೊಂದು ಸಾಮಾಜಿಕ ಜಾಲತಾಣದಲ್ಲಿ ಅವ್ರ ಹೆಸರು ಬರ್ಬೇಕು, ಮತ್ತೊಂದು ಮಾಡ್ಬೇಕು ಅಂತ ಅವ್ರ ಅಭಿಮಾನ ಬಳಗ ಅಂತೂ ಇದೆ. ಆದರೆ ಅವ್ರ ಹೆಸರು ಪಡೀಲಿಕ್ಕಂತ ಹೊತ್ತು ಮಾಡ್ಲಿಲ್ಲ ಅವರು.
ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಳಿ ಸರ್. ಗೋವಿಂದ ಬಾಬು ಪೂಜಾರಿ ಅಂತ ಒಬ್ಬ ವ್ಯಕ್ತಿ ನಮ್ಮ ಬೈಂದೂರು ತಾಲೂಕಿನ ಒಂದು ಮಾಣಿಕ್ಯ ಅಂತ ಹೇಳ್ಬಹುದು. ಅವರು ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ನಾವು ಸಾಕಾಗ್ಲಿಕ್ಕಿಲ್ಲ ಅಂತ ನನ್ನ. ಸರ್ ಭಾಸ್ಕರ್ ಪೂಜಾರಿ ಅವರೇ, ನೇರವಾಗಿ ತಾವು ಗೋವಿಂದ ಬಾಬು ಪೂಜಾರಿ ಹತ್ರ ಮಾತಾಡಬಹುದು. ಕೇಳ್ತಾ ಇದ್ದಾರೆ, ಹೇಳಿ. ಭಾಸ್ಕರ್ ಅವರು ನಮಸ್ತೆ. ಪೂಜಾರಿ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮ ಅಭಿಮಾನಕ್ಕೆ. ಅದೇ ನಿಮ್ಮ ಅಭಿಮಾನ, ನಿಮ್ಮ ಅಭಿಮಾನ ಒಬ್ಬ ನಾಲ್ಕು ಜನ ಅಭಿಮಾನವನ್ನು ಪಡಿಬೇಕಾದ್ರೆ ಈ ಜಗತ್ತಲ್ಲಿ ಅತಿ ಶ್ರೇಷ್ಠರು ಅನ್ನುವಂತ ವ್ಯಕ್ತಿತ್ವವನ್ನು ಹೊಂದ್ಕೊಳ್ಬೇಕಾದ್ರೆ ಅದಕ್ಕೆ ದೇವರ ಅನುಗ್ರಹ ಬೇಕಾಗ್ತದೆ. ಯಾಕಂದ್ರೆ ನೀವು ಇಲ್ಲಿ ಪರಿಶ್ರಮ ಪಟ್ಟಿದ್ದೀರಿ ತುಂಬಾ, ಎಷ್ಟೋ ವರ್ಷದಿಂದ ಈ ಜನಸೇವೆ ಮಾಡ್ಬೇಕಂತ ನೀವು ಪರಿಶ್ರಮ ಪಟ್ಟಿದ್ದನ್ನ ನಾಲ್ಕು ಹಣ ನಾಲ್ಕು ಪೈಸವನ್ನು ಒಟ್ಟು ಮಾಡಿ ಅದನ್ನ 4,000 ತನಕ ಹೋಗಿ 4,00,000 ಆಗಿ 4 ಕೋಟಿ ಆಗಿ ಅದನ್ನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಈ ಜನರ ಹಿತರಕ್ಷಣೆಯನ್ನ ಹೇಗೆ ಮಾಡಬಹುದು? ಸಮಾಜ ಸೇವೆ ಅನ್ನೋದು ಖಾಲಿ ರಾಜಕೀಯವಾಗಿ ಮಾಡಿದ್ರೆ ಹೇಗೆ? ಇದರಿಂದ ನಾವು ನಮ್ಮ ಕೈಲಾದಷ್ಟು ಹಣ ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ಕೊಡ್ಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನ ದಿಟ್ಟ ನಡೆ ಇದೆಯಲ್ಲ, ಅದು ಅದ್ರ ಸಮಾಜ ಸೇವೆಗೆ ನೀವು ಕೊಡುವಂತ ದೊಡ್ಡ ಗಣನೆ. ಥ್ಯಾಂಕ್ ಯು ಸರ್, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಭಾಸ್ಕರ್ ಪೂಜಾರಿ ಅವರು ನಮಸ್ತೆ. ಎಸ್ ಸರ್, ಸಿ ಎಸ್ ಆರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ತಮ್ಮ ಲಾಭಾಂಶದ 5% ತಾವು ಮೀಸಲನ್ನು ಇಟ್ಟುತ್ತೀರಿ, ಅದು ತಿಳಿಯಿತು. ಈಗ ಹಂಚುವಾಗ ನೀವು ಏನು ಊರು ಕೇರಿ ಜಾತಿ ಮತ ಅದೆಲ್ಲ ನೋಡ್ತೀರಾ? ಇದರಲ್ಲಿ ಒಂದೇ ನೋಡುವಂಥದ್ದು ಸರ್, ಅದರಲ್ಲಿ ಜಾತಿ ಧರ್ಮ ಪಂಗಡಗೋ ಯಾವುದೇ ಇಲ್ಲ, ಬಡತನ ಮಾತ್ರ ನೋಡ್ತಾ ಇರೋದು ನಾವು. ಬಡತನ ಕಷ್ಟ, ಇದು ಎರಡೂ ಬಿಟ್ಟು ಬೇರೆ ಯಾವ ಮಾನದಂಡನೂ ಇಲ್ಲ. ಸರಿ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸರಿ ಗೋವಿಂದ್ ಬಾಬು ಅವರೇ, ಈ ಸರ್ಕಾರ ಮಾಡುವಂಥ ಕೆಲಸ, ಸರ್ಕಾರವನ್ನು ಚುನಾಯಿಸುವಾಗ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಪ್ರತಿ ವರ್ಷ ಒಂದು 70 ವರ್ಷ 77 ವರ್ಷ ಅಂತ ಕೇಳ್ತಾ ಬಂದಿದ್ದೇವೆ. ಆದರೆ ಮಾಡುವುದು ನಿಮ್ಮಂಥ ಉದ್ಯಮಿಗಳು, ಸ್ವಯಂ ಸೇವಕರು ಮತ್ತು ಇಂಥ ಒಂದು ಮನಸ್ಸಿಗೆ ಬರಬೇಕು, ನಾನು ಸಹಾಯ ಮಾಡಬೇಕು ಅಂತೇಳಿ. ಸೊ ಸರ್ಕಾರ ಏನು ಮಾಡ್ತಿದೆ? ನಾವು ಈಗ ಸರ್ಕಾರವನ್ನು ನಾವು ದೂರಲಿಕ್ಕೆ ಹೋಗಲ್ಲ. ಆ್ಯಕ್ಚುಲಿ ಅವರವರವರವರ ಒಂದು ಕಾನ್ಸೆಪ್ಟ್ ಬೇರೆ ಬೇರೆ ಇರ್ತದೆ. ಆದರೆ ಕೆಲವೊಂದು ಕಡೆ ಒಳ್ಳೆ ನಾಯಕರು ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ, ಕೆಲವೊಂದು ಕಡೆ ಮಾಡ್ತಾ ಇಲ್ಲ, ಹಾಗೆಲ್ಲ ನಡೀತಾ ಇದೆ. ಬಟ್ ನಾವು ಉದ್ಯಮಿಯಾಗಿ ನಮ್ಮ ಇದರಲ್ಲಿ ನಾವು ಎಷ್ಟು ಮಾಡಬೇಕು ಅದನ್ನು ಅಷ್ಟು ನಾವು ಮನಸ್ಪೂರ್ವಕವಾಗಿ ಮಾಡ್ತಾ ಇದ್ದೇವೆ. ಈಗ ಎಲ್ಲ ಕಡೆ ಹೆಚ್ಚಿನ ಕಡೆಗೆ ನಮ್ಮ ಭಾಗದಲ್ಲಿ ನೀರಿನ ಪ್ರಾಬ್ಲಮ್ ಇತ್ತು. ಒಂದು ಕಡೆ ಸಮುದ್ರ, ಒಂದು ಕಡೆ ಉಪ್ಪು ನೀರು ಹೊಳೆ, ಅದ್ರ ಮಧ್ಯೆ ಅವ್ರ ಊರು, ಅಲ್ಲಿ ನೀರಿನ ಪ್ರಾಬ್ಲಮ್ ತುಂಬಾ ಇತ್ತು. ಈಗ ಒಂದು 470 ಮನೆಗೆ ಈಗ ನಾನು ನೀರು ಕೊಡ್ತಾ ಇದ್ದೇನೆ ಒಂದು 2.5 ವರ್ಷದಿಂದ. ಲಾಸ್ಟ್ ಇಯರ್ ಕೋವಿಡ್ ಟೈಮಲ್ಲೂ ಕೊಟ್ಟಿದ್ದೇನೆ, ಲಾಸ್ಟ್ ಇಯರ್ ಕೋವಿಡ್ ಟೈಮಲ್ಲೂ ಫುಡ್ ಕಿಟ್ ಕೊಟ್ಟಿದ್ದೇನೆ, ಈ ವರ್ಷನೂ ಕೊಟ್ಟಿದ್ದೇವೆ. ಅದಲ್ಲದೆ ಒಂದು ಕರೆ ತೆಗೆದುಕೊಳ್ಳುವ. ಹಲೋ, ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು, ಎಲ್ಲಿಂದ? ಶಂಕರ್ನಾರಿಂದ. ಕೃಷ್ಣ, ಆರ್ಯಕೃಷ್ಣ ಅಂತ. ಆರ್ಯಕೃಷ್ಣ, ಆರ್ಯಕೃಷ್ಣ, ಹೇಳಿ ಸರ್. ಸರ್, ಆಕ್ಚುಲಿ ಭಗವಂತ ಎಲ್ಲಿದ್ದಾನೆ ಅನ್ನೋದು ಒಂದು ಪ್ರಶ್ನೆ ಇದೆ. ಭಗವಂತ ಯಾವ ವ್ಯಕ್ತಿ ಕಷ್ಟದಲ್ಲಿ ಹಸುವಿನಿಂದ ಇರ್ತಾನೋ ಆ ಹೊಟ್ಟೆ ಅನ್ನ ಅಂದ್ರೆ ಹೊಟ್ಟೆಗೆ ಅನ್ನ ನೀಡುವನೆ ಭಗವಂತ. ನನ್ನ ಒಪಿನಿಯನ್ ಇದು. ಅನ್ನದಾನವೇ ಶ್ರೇಷ್ಠ ದಾನ. ಶ್ರೇಷ್ಠ ದಾನ. ಒಂದು ಕಷ್ಟದಲ್ಲಿ ಇರುವಂತ ವ್ಯಕ್ತಿಗೆ ಅನ್ನ ತಿನ್ಸೋ, ಮತ್ತೊಂದು ಈಗ ಮಳೆ ಬಂದಾಗ ಒಂದು ನೆರಳು ಕೊಡುವ ಮರ ಆಗ್ಲಿ, ಒಂದು ಏನಾದ್ರು ಒಂದು ದೇವಸ್ಥಾನ ಆಗ್ಲಿ, ಏನಾದ್ರು ಒಂದು ಜಾಗ ಆಗ್ಲಿ, ಅದು ನಮಗೆ ದೇವಸ್ಥಾನ ಇದ್ದಾಗೆ. ಕಷ್ಟದಲ್ಲಿದ್ದಾಗ ಯಾರು ನಮ್ಗೆ ನೆರಳಾಗಿರ್ತಾರೋ ಅವರೇ ದೇವರು, ಅವರೇ ದೇವಸ್ಥಾನ ಇದ್ದಂಗೆ ನಮ್ಗೆ. ಸರಿ ಸರಿ, ನಾನು ಇವರನ್ನ ನಾನು ಕ್ರಮೇಣವಾಗಿ ನೋಡ್ತಾ ಇದ್ದೇನೆ. ಅವ್ರ ಜೊತೆಲಿ ಕೂಡ ಮೊನ್ನೆ ಎಲ್ಲ ಹೋಗಿದ್ದೆ. ಆ ವ್ಯಕ್ತಿ ಬಡವ ಶ್ರೀಮಂತ, ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಏನು ನೋಡಿಲ್ಲ ಸರ್. ಸರ್, ನಿಮ್ಗೆ ಪ್ರಮಾಣ ಮಾಡಿ ಹೇಳ್ಬೇಕು, ಕೆಲವೊಂದು ವ್ಯಕ್ತಿಗಳು ಕಾರಲ್ಲಿ ಬಂದ್ಬಿಟ್ಟು ಕಿಟ್ ತಗೊಂಡು ಹೋಗಿದ್ದಾರೆ ಕೆಲವೊಂದು ಊರಲ್ಲಿ, ಕೆಲವೊಂದು ಊರಲ್ಲಿ. ಆ ವ್ಯಕ್ತಿ ಹೋಗ್ಲಿ, ಇನ್ಯಾರಿಗಾದ್ರೂ ಕಮ್ಮಿ ಆಯ್ತಾ ಕೇಳಿದ್ದಾರೆ ಹೊರತು ಸಾಕು ಅಂತ ಹೇಳಿದ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದಿನ ಸಾಕಾಗಲ್ಲ ಸರ್. ನಾನು ಆಕ್ಚುಲಿ ಎಷ್ಟೆಷ್ಟೋ ಜನ ನೋಡಿದ್ದೀನಿ ಸರ್, ಇದೇ ಉದ್ಯೋಗನ ಒಂದು ಜನನಾಯಕನಾಗಿ ಒಂದು ಯಾವ ಮಾಜಿ ಅಥವಾ ಈಗಲೂ ಇರುವ ಸಚಿವರು ಮಾಡ್ಬೇಕಿದ್ನಲ್ಲ. ಅದೇ ಪ್ರಶ್ನೆಯನ್ನು ಕೇಳಿದೆ ಸರ್ ನಾನು ಆರ್ಯಕೃಷ್ಣರವರೇ. ಇಂಥ ಜನರಿಗೆ ನಾವು ಬೆಂಬಲ ಕೊಡ್ತೀರಿ ಅಥವಾ ಅವರ ಹಾಗೆ ಒಂದು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತೀರಿ, ತಮಗೂ ಕೂಡ ಅಭಿನಂದನೆಗಳು. ಅಲ್ಲ ಸರ್, ಆಕ್ಚುಲಿ ನಾವು ಮಾಡ್ಬೇಕಾದ ನಾವು ಮಾಡ್ತಿರೋದು ಸರ್, ಅವ್ರು ನೋಡಿ ನಾವು ಹೋಗ್ತಾ ಇರೋದು. ಅದೇ ಅದೇ, ಅದು ಬೆಂಬಲ ಕೊಡುವ ಜನರು ಕೂಡ ಬಾಕಿ ಇದ್ದಾರಲ್ಲ. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಸರಿ ಹಫೀಸ್ ರೆಹಮಾನ್, ಈ ಉದ್ಯಮ ನಡೀಬೇಕಾದ್ರೆ
ಕಾಲ ಮತ್ತು ಎಲ್ಲ ದಿವಸಗಳು ಎಲ್ಲ ಸಂಭ್ರಮಗಳು ನಾವೇನು ಹೇಳ್ತೇವೆ ಫೆಸ್ಟಿವ್ ಮೂಡು ಫಂಕ್ಷನ್ಸ್ ಎಲ್ಲ ನಡೀಬೇಕು. ತಮ್ಮದು ಗೋಲ್ಡ್ ಉದ್ಯಮದಲ್ಲಿ 5% ಅನ್ನು ತೆಗೆದಿಟ್ಕೊಳ್ಬೇಕಾದ್ರೆ ತಮಗೆ ಅಷ್ಟು ಲಾಭಾಂಶ ಬರಬೇಕು, ಅಷ್ಟು ಬಿಸ್ನೆಸ್ ಆಗಬೇಕು. ಈ ಸೀಸನ್ನಲ್ಲಿಯೇ ಅಂಗಡಿ ಮಳಿಗೆಗಳನ್ನು ಮುಚ್ಚಿದ್ದಾರೆ, ಏನು ಅನಿಸ್ತದೆ? ಇದೊಂದು ಕೋವಿಡ್ ಮಹಾಮಾರಿ ಅಂತೇಳಿ ಇಡೀ ಪ್ರಪಂಚಕ್ಕೆ ಬಂದಿರುವಂಥದ್ದು, ಎಲ್ರಿಗೂ ಇದರಿಂದ ಕಷ್ಟ ಆಗಿದೆ. ಅವರಿಗೆ ಇವರಿಗೆ ಅಂತ ನಾವು ಬ್ಲೇಮ್ ಮಾಡಲಿಕ್ಕಿಲ್ಲ, ಪ್ರತಿಯೊಂದು ಉದ್ಯಮದವರಿಗೂ ಪ್ರತಿಯೊಂದು ಜನಸಾಮಾನ್ಯರಿಗೂ ಕಷ್ಟ ಬಂದಿದೆ. ಹಾಗಂತೇಳಿ ಈ ನಾವು ಯಾವತ್ತೂ ಒಬ್ಬರಿಗೆ ಸಹಾಯ ಮಾಡಿ ಯಾವಾಗ ಕಷ್ಟದಲ್ಲಿರ್ತಾನೋ ಆ ಸಮಯದಲ್ಲಿ ನಾವು ಅವರಿಗೆ ಸಹಾಯ ಮಾಡಬೇಕಾಗುತ್ತದೆ. ಖುಷಿಯಲ್ಲಿ ಸಂತೋಷದಲ್ಲಿ ಎಲ್ಲ ಇರುವಾಗ ಅವರಿಗೆ ಏನು ಅವಶ್ಯಕತೆ ಇರೋದಿಲ್ಲ. ಯಾವಾಗ ಕಷ್ಟ ಬರುತ್ತೋ ಮನುಷ್ಯರಿಗೆ ಆವಾಗ ನಾವು ಯಾರಿಗಾದರೂ ಒಂದು ಸಹಾಯಸ್ತವನ್ನು ನೀಡಿದಾಗಲೇ ಅದಕ್ಕೆ ಒಂದು ನಿಜವಾದ ಒಂದು ಅರ್ಥ ಬರುವಂಥದ್ದು. ಈಗ ಬಿಸ್ನೆಸ್ ಇರದೇ ಇರಬಹುದು, ಬಟ್ ದೇವರ ದಯಿಂದ ಮುಂದಕ್ಕೆ ಬರಬಹುದು. ಮುಂದಕ್ಕೆ ಬರಬಹುದು, ಹೌದು. ಪಾಸಿಟಿವ್ ಥಿಂಕಿಂಗ್ ಇದೆ. ಇನ್ನೊಂದು ಕರೆ ಇದೆ, ಕರೆ ಅಂತ ಹೇಳುವ. ಹಲೋ 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 ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಡವರ ಬಂದು ಕಾರ್ಯಕ್ರಮ ನಡೀತಾ ಉಂಟು. ನಮಸ್ತೆ ನಮಸ್ತೆ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ, ಆಟೋ ಗಂಗಾಧರ್ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಬೆಂಗಳೂರಿನಲ್ಲಿ ನಮ್ಮೂರ ಹುಡುಗ ಬಂದು ಅದ್ಭುತವನ್ನೇ ಸೃಷ್ಟಿಸಿದ್ದಾರೆ, ಈಗ ನಮ್ಮೊಂದಿಗಿದ್ದಾರೆ, ಗೋವಿಂದ ಬಾಬು ಪೂಜಾರಿ. ಅಣ್ಣ ನಮಸ್ತೆ. ನಮಸ್ತೆ, ಗಂಗಾಧರ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ನಮಸ್ತೆ ಗಂಗಾಧರ್ ಅವರು. ಸರ್ ಇವರು ಗೋವಿಂದ ಬಾಬು ಪೂಜಾರಿ ಅವ್ರದ್ದು ಒಂದು 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 ಒಳ್ಳೆ ಗುಣ ಇದೆ, ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ. ಇವರು ಯಾವುದೇ ಜಾತಿಗೆ ಸೀಮಿತ ಅಲ್ಲ. ನಾರಾಯಣ ಗುರುಗಳ ತತ್ವ ಸಿದ್ಧಾಂತ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ. ಹೌದು. ಹಾಗಾಗಿ ಇವರು ರಿಯಾಲಿಟಿ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಅಂತವ್ರನ್ನ ಗುರುತಿಸಿ ಇವತ್ತು ಒಂದು ಅನ್ನದಾನ ಮಾಡ್ತಾ ಇದ್ದಾರೆ. ಅನ್ನದಾನ ಇದು. ಆ ಒಂದು ಕಿಟ್ ಇದೆ ನೋಡಿ, ಅದನ್ನ ತಗೊಂಡೋದ್ರೆ ಮಿನಿಮಮ್ 10 ದಿನ ಒಂದು ಬಡವ್ರ ಮನೆಯಲ್ಲಿ ಊಟ ಮಾಡ್ತಾರೆ ಒಂದ್ 4-5 ಜನ. ಇದೇ ತರ ನಮ್ಮ ಕರ್ನಾಟಕ ರಾಜ್ಯ ಹರಿ ಆಟೋ ಚಾಲಕರ ಸಂಘಕ್ಕೆ ಒಂದು 50 ಜನನ ಗುರುತಿಸಿ, ಎಲ್ಲ ಸಮಾಜದ ಆಟೋ ಚಾಲಕರನ್ನ ಗುರುತಿಸಿ ಅವ್ರಿಗೆ ಒಂದೊಂದು ಕಿಟ್ ಕೊಟ್ಟು ಅವ್ರಿಗೆ ಒಂದು ಸಣ್ಣ ಒಂದು ಹಣ ಸಹಾಯ ಮಾಡಿದ್ದಾರೆ. ಸರಿ, ತಾವು ಇದನ್ನ ನೋಡಿದ್ದೀರಿ ಮತ್ತು ಕೃತಜ್ಞತೆಯನ್ನ ಹೇಳ್ತಿದ್ದೀರಿ, ಪರಿಸ್ಥಿತಿ ಹೇಗಿದೆ ಬೆಂಗಳೂರಿನಲ್ಲಿ ಸರ್? ಬೆಂಗಳೂರಿನ ಪರಿಸ್ಥಿತಿ ಹೇಳಕ್ಕೆ ಆಗಲ್ಲ. ಇದು ಬಾಡಿಗೆ ಎಲ್ಲ ಓಡಿಸ್ಲಿಕ್ಕೆಲ್ಲ ಅವಕಾಶ ಉಂಟಾ? ಈಗ ಬಹಳ ಕ್ರೂರವಾಗಿದೆ. ಅವಕಾಶ ಉಂಟಾ ಗಾಡಿ ಓಡಿಸ್ಲಿಕ್ಕೆ, ಆಟೋ ಓಡಿಸ್ಲಿಕ್ಕೆ? ಅಲ್ಲ, ಆಟೋ ಓಡಿಸಲಿಕ್ಕೆ ಹೋದ್ರೆ ಆಟೋಲಿ ಕೂತ್ಕೊಳ್ಳ ಜನ ಇಲ್ಲ. ಪರಿಸ್ಥಿತಿ ಓಡಿಸ್ಕೊಂಡು ಹೋಗ್ಬೋದು. ಬೆಂಗಳೂರಿನಲ್ಲಿಯೂ ಮಂಗಳೂರಿನಲ್ಲಿ ಒಂದೇ ಪರಿಸ್ಥಿತಿ ಆಗಿದೆ. ಆಟೋದಲ್ಲಿ ಕೂತ್ಕೊಳ್ಳೋದಕ್ಕೆ ಜನಗಳಿಲ್ಲ. ಸರಿ ಸರಿ ಸರಿ, ಥ್ಯಾಂಕ್ ಯು. ಪೆಟ್ರೋಲ್ 100 ರೂಪಾಯಿ ಆಗಿದೆ, ಏನ್ ಮಾಡೋದು ಹೇಳಿ? ಗ್ಯಾಸ್, ಇದೆಲ್ಲ ಪರಿಸ್ಥಿತಿ ಹೇಳ್ಕೊಂಬಾರ್ದು ಬಿಡಿ. ಅದು ಕಣ್ಣಲ್ಲಿ ನೀರು ಬರುತ್ತೆ. ಅದು ನಾವು ರಿಯಾಲಿಟಿ ಚೆಕ್ ಮಾಡಿದೀವಿ. ಹಾಗಾಗಿ ನನ್ನ ಸಂಘಟನೆಗೆ ಒಂದು ಕಷ್ಟಕರ ಸಂದರ್ಭದಲ್ಲಿ ಗೋವಿಂದ ಬಾಬು ಪೂಜಾರಿ ಅವರ ಒಂದು ಸೇವೆ ಇದೆಯಲ್ಲ, ಅದು ಇಡೀ ಕರ್ನಾಟಕ. ಸರಿ 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 ಸರಿ, ಥ್ಯಾಂಕ್ ಯು. ಇದು ಡಿಬೇಟ್ ಅವರ್. ಬಡವರ ಬಂದು ಎರಡು ಶ್ರೇಷ್ಠ ಉದ್ಯಮಿಗಳು ತಮ್ಮ ಉದ್ಯಮದ ನಡುವೆ ಬಡವರ ಕಷ್ಟಗಳನ್ನು ನೋಡುತ್ತಾ ಅವರಿಗೆ ಸಹಾಯ ಮಾಡಿದವರು. ಈಗ ಒಂದು ಕರೆ ಬರ್ತಾ ಇದೆ, ಅದನ್ನು ಸ್ವೀಕರಿಸುವ. ಹಲೋ 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 ಹೇಳಿ. ಹಲೋ, ಹಾಯ್ ಹೇಳಿ ಸರ್, ಕೇಳ್ತಾ ಉಂಟು. ಏನು ಇವತ್ತು ಟಿವಿಯಲ್ಲಿ ಲೈವ್ ಪ್ರೋಗ್ರಾಮ್ ಅಲ್ಲಿ ಇದ್ದಾರಲ್ಲ ಅಫೀಸ್ ಸರ್ ಮತ್ತೆ ಗೋವಿಂದ ಬಾಬು ಪೂಜಾರಿ ಅವರಿಗೆ, ಹೌದು ಹೌದು ಹೌದು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಅಫೀಸ್ ಸರ್ ನಮ್ಮ ಉಡುಪಿ ಹೆಲ್ಪ್ಲೈನ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ತಮ್ಮ ಹೆಸರು ಸರ್? ಉಡುಪಿ ಹೆಲ್ಪ್ಲೈನ್ ರಿಜಿಸ್ಟರ್ಡ್ ಗೆ ತುಂಬಾ ಸಹಕಾರ. ನಿಮ್ಮ ಹೆಸರು? ಮಹೇಶ್ ಪೂಜಾರಿ ಉಡೆ. ಮಹೇಶ್ ಪೂಜಾರಿ ಉಡೆ, ಸರಿ. ಹಫೀಸ್ ಖಾನ್ ರವರು ತಮ್ಮ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆ ತುಂಬಾ ಕೃತಜ್ಞತೆಗಳು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಗೆ ಈ ಬಾರಿ 50 ಕಿಟ್ ಕೊಟ್ಟಿದ್ದಾರೆ, ಅದು ಕೂಡ ಉಡುಪಿ ಹೆಲ್ಪ್ಲೈನ್ ಮೂಲಕ ಕೊಡ್ಲಿಕ್ಕೆ, ಅದಕ್ಕೂ ಕೂಡ ಕೃತಜ್ಞತೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಕರೆ ಮಾಡೋದಕ್ಕೆ ಧನ್ಯವಾದ. ಈಗ ಬೆಂಗಳೂರಿನಲ್ಲಿ ಇದ್ದೀರಿ ನೀವು, ಬೆಂಗಳೂರಿನಲ್ಲಿ ತಾವು ಹೆಲ್ಪ್ ಮಾಡಿದ್ದೀರಿ ಅಂತ ಹೇಳಿ ಬೆಂಗಳೂರಿನಿಂದ ಒಬ್ಬ ಆಟೋ ಚಾಲಕರು ಕರೆ ಮಾಡಿದರು. ಬೈಂದೂರಿನ ಜನರಿಗೆ ಹೆಲ್ಪ್ ಮಾಡಿದ್ದೀರಿ. ಹೊಳೆ ಮತ್ತು ಆ ಕಡೆ ಇರುವಂಥ ಸಮುದ್ರ ನಡು ಇರುವಂಥ ಸಣ್ಣ ಊರು, ಅಲ್ಲಿ 470 ಮಂದಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಇದರ ನಡುವೆ ಬಿಸ್ನೆಸ್ಸನ್ನು ಉದ್ಯಮವನ್ನು ನಡೆಸ್ಕೊಳ್ಬೇಕು, ಹೇಗೆ ಮ್ಯಾನೇಜ್ ಮಾಡ್ತೀರಿ? ಆ್ಯಕ್ಚುಲಿ ಕೋವಿಡ್ ಬಂದಾವಾಗಿಂದ ನಮ್ಮ ಫುಡ್ ಇಂಡಸ್ಟ್ರಿ ಟೋಟಲಿ ಬಿದ್ದೋಗಿದೆ, ಏನೂ ಇಲ್ಲ. ಹೋಟೆಲ್ ಇಂಡಸ್ಟ್ರಿ ಅಂತೂ 0 ಆಗಿಬಿಟ್ಟಿದೆ. ಎಷ್ಟೋ ಜನ ಸಾಲ ಮಾಡಿ ಹೋಟೆಲ್ ಮಾಡಿದವರೆಲ್ಲ ಇವತ್ತು ಇದ್ದಂಥ ಸಾಮಾನು ಮಾರುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ನಾವು ಒಂದು
ಹತ್ತು 12 ವರ್ಷದಿಂದ ಬಿಸ್ನೆಸ್ ಮಾಡಿರೋದ್ರಿಂದ ಸ್ವಲ್ಪ ಮುಟ್ಟಿಗರು ನಿಂತ್ಕೊಂಡಿದ್ದೇವೆ. ಆದರೆ ಈಗ ಬಿಸ್ನೆಸ್ ಇಲ್ಲ ಅಂತ ನಾವು ಅದೇ ತಲೆಗೆ ಹಾಕೊಂಡು ಮನೆಯಲ್ಲೇ ಕೂತ್ಕೊಂಡ್ರೆ ನಮ್ಗೆ ಇನ್ನೇನಾದರೂ ಕಾಯಿಲೆ ಬರ್ತದೆ. ಸರಿ, ಒಂದು ಕರೆ ಬರ್ತದೆ, ಬಹುಶಃ ಹೊರದೇಶದೊಂದು ಕಾಣುತ್ತೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ಯಾರು, ಎಲ್ಲಿಂದ? ನಾ ನವೀನ್ ಅಂತ ಮಾತಾಡು ಸರ್, ಮುಂಬೈಯಿಂದ. ನವೀನ್ ಮುಂಬೈಯಿಂದ ಮಾತಾಡು ಸರ್. ಹೌದು ಸರ್, ಹೌದು ಸರ್. ನಮಗೆ ಏನಿಲ್ಲ ಸರ್, ಕಷ್ಟದ ಜನರಿಗೆ ಈ ಕೊರೋನಾ ಸಂದರ್ಭದಲ್ಲಿ ಇಷ್ಟು ಒಳ್ಳೆ ಸಹಾಯ ಮಾಡ್ತಾ ಇದ್ದಾರೆ ಗೋವಿಂದ ಬಾಬು ಪೂಜಾರಿ, ಅವರ ಬಗ್ಗೆ ಒಂದೆರಡು ಮಾತಾಡ್ಲಿಕ್ಕೆ ಉಂಟು ಸರ್. ಹೇಳಿ ಹೇಳಿ ಹೇಳಿ. ಆಕ್ಚುಲಿ ಗೋವಿಂದ ಬಾಬು ಪೂಜಾರಿ ಅವರ ನಾವು ಹತ್ತಿರದಿಂದ ನೋಡಿದ್ದೇವೆ ಸರ್. ಅವರು ಈಗ ಊರಲ್ಲಿ ಎಷ್ಟು ಸೇವೆ ಮಾಡ್ತಾ ಇದ್ದಾರೆ, ಜನರಿಗೆ ನೀರು ಬೇಕಾದವ್ರು ನೀರು ಕೊಡ್ತಾ ಇದ್ದಾರೆ, ಕಿಟ್ ಬಡವರಿಗೆ ಕಿಟ್ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಎಷ್ಟು ಹೆಚ್ಚಿನ ಸಹಾಯ ಮುಂಬೈಯಲ್ಲಿ ನಮ್ಮ ತವರೂರಿನ ಮಕ್ಕಳಿಗೋಸ್ಕರ ಅವರು ಮಾಡಿದ್ದಾರೆ. ಯುವಕರಿಗೆ ಒಳ್ಳೆ ಒಂದು ಉದ್ಯಮ ಸೃಷ್ಟಿ ಮಾಡಿದಂತ ಅವರು ಉದ್ಯೋಗ ಕರ್ತಾರೆ ಅವರು ಗೋವಿಂದ ಬಾಪೂಜಿಯರ್ ಅವರು. ಅವರ ಅಡಿಯಲ್ಲಿ ಸಾವಿರಾರು ಮಕ್ಕಳಿಗೆ ಉದ್ಯೋಗವನ್ನು ಉದ್ಯೋಗ ಸೃಷ್ಟಿ ಮಾಡಿದ ಬಾಪೂಜಿಯರ್ ಅವರು ಇನ್ನಷ್ಟು ಬೆಳಗಬೇಕು, ಮೇಲೆ ಬರಬೇಕು ಬಾಪು ಗೋವಿಂದ ಬಾಪೂಜಿಯರ್ ಅವರು. ತಾವು ಅವರದೇ ಸಂಸ್ಥೆಯಲ್ಲಿ ದುಡಿತಿದ್ದಾರೆ ಸರ್? ಏನು ಸರ್, ತಾವು ಅವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಇಲ್ಲ ಇಲ್ಲ, ನಾವು ಅವರದೇ ಸಂಸ್ಥೆಯಲ್ಲಿ ಅಲ್ಲ, ನಾವು ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೇವೆ. ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೂಡ ಗೋವಿಂದ ಬಾಪೂಜಿಯರ್ ಅವರ ತುಂಬಾ ನಮಗೆ ಅಭಿಮಾನ ಉಂಟು. ಹಾ, ಅದು ಬೇಕು ಅದು ಬೇಕು. ಕೆಲಸ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ನಮ್ಮ ಊರಿನವರಾಗಿದ್ದಾರೆ. ವ್ಯಕ್ತಿತ್ವದ ಬಗ್ಗೆ ನಮಗೆ ಹೇಳ್ತಾರೆ ಗೋವಿಂದ ಬಾಬು ಪೂಜಾರಿ ಎಂತ ಕಷ್ಟ ಕಾಲದಲ್ಲಿ ಎಂತ ಸಹಾಯ ಮಾಡ್ತಾರೆ ಅಂತ ಹೇಳಿ. ಸರಿ ಸರಿ, ಒಬ್ಬರು ಸಾಹುಕಾರ ತರ ಅಲ್ಲ, ಒಂದು ಫ್ರೆಂಡ್ಶಿಪ್ ತರ ಇದ್ದಾರೆ. ಸರಿ ಸರಿ, ವ್ಯಕ್ತಿಯ ಕಾರ್ಮಿಕರ ಕೆಲಸಕ್ಕೆ ಒಬ್ಬ ಸ್ನೇಹಿತನಿಗೆ ಮಾತ್ರ ಇನ್ನೋರ್ವನ ಕಷ್ಟ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಕರೆ ಮಾಡಿದ್ದೀರಿ ಮುಂಬೈಯಿಂದ, ಧನ್ಯವಾದಗಳು. ಹಫೀಜ್ ರೆಹಮಾನ್ ಸರ್, ಈಗ ತಾವು ಹೇಳಿದ್ರಿ ಮುಂದೆ ಬಿಸ್ನೆಸ್ ಬರ್ಬೋದು, ಒಂದು ಆಶಾವಾದವನ್ನು ಇಟ್ಟ್ರಿ, ಮುಂದೆ ಬಿಸ್ನೆಸ್ ಬರಬಹುದು, ನಮ್ಮ ಒಳ್ಳೆಯ ದಿನಗಳು ಮತ್ತೆ ಮರಳಬಹುದು ಅಂತ ಹೇಳಿ. ಈಗ ತಮ್ಮ ಸಂಸ್ಥೆಯಲ್ಲಿ ದುಡಿಯುವಂಥ ಅನೇಕ ಕಾರ್ಮಿಕರಿದ್ದಾರೆ, ಕೆಲಸದವರಿದ್ದಾರೆ, ಅದು ಫ್ರಂಟ್ ಆಫೀಸ್ ಇರ್ಬೋದು ಮತ್ತೆ ಇರ್ಬೋದು, ಅವರ ಕಷ್ಟಗಳು ಅವರಿಗೆ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ ಸರ್, ನಾವು ಬಡವರು ಅಂತೇಳಿ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ, ಅಂಥವ್ರನ್ನೆಲ್ಲಿ ಅದು ಗುರುತಿಸ್ತೀರಾ? ನಮ್ಮ ಒಂದು ಸಂಸ್ಥೆಯ ಒಂದು ಮುಖ್ಯ ಒಂದು ಆಧಾರ ಸ್ತಂಭನೇ ನಮ್ಮ ಸಿಬ್ಬಂದಿಗಳು. ಸಿಬ್ಬಂದಿಗಳಿಲ್ಲದೆ ಯಾವುದೇ ಒಂದು ನಾವು ಏನೋ ಇದು ಮಾಡಿದರೆ ನಡೆಯುವುದಿಲ್ಲ, ಅದು ಆಧಾರ ಸ್ತಂಭ. ಅವರ ಏನು ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಿದ್ದೀವಿ, ಅವರೊಟ್ಟಿಗೆ ಯಾವಾಗಲೂ ಇರ್ತೀವಿ, ಅದು ಏನು ತೊಂದರೆ ಆದ್ರೂ ಅವರ ಒಂದು ಇದರಲ್ಲಿ ನಾವು ಪಾಲ್ಗೊಳ್ತೀವಿ. ಸರಿ ಸರಿ, ಒಂದು ಕರೆ ತೆಗೆದುಕೊಳ್ಳುವ. ಹಲೋ 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 ಹಲೋ, ನಮಸ್ತೆ ನಮಸ್ತೆ ನಮಸ್ತೆ. ನಾನು ಅನೀಫ್ ಗುಲ್ವಾಡಿ ಅಂತ. ಹೇಳಿ ಸರ್. ಹಫೀಜ್ ರೆಹಮಾನ್ ಮಲ್ಬಾರ್ ಗೋಲ್ಡ್ ಅವ್ರು ಕೂತ್ಕೊಂಡಿದ್ರಲ್ಲ ಸರ್? ಹೌದೌದು, ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಕೇಳ್ತಾ ಇದ್ದಾರೆ, ತಾವು ಮಾತಾಡಬಹುದು ನೇರವಾಗಿ. ನೇರವಾಗಿ ಹಫೀಜ್ ರೆಹಮಾನ್ ಅವರೇ, ಎಲ್ಲರಿಗೂ, ಬಾಬು ಪೂಜಾರಿ ಅವರಿಗೆ, ಹಫೀಜ್ ರೆಹಮಾನ್ ಅವರಿಗೆ ಮತ್ತೆ ಮೀಡಿಯಾದವರಿಗೆ ಪೂರಾ ಧನ್ಯವಾದ ಹೇಳ್ತಾನೆ ಸರ್. ಹೇಳಿ ಸರ್. ನಮಸ್ತೆ ಸರ್. ಹಫೀಜ್ ರೆಹಮಾನ್ ಅವರು ಮಲ್ಬಾರ್ ಗೋಲ್ಡಿನ ಅವರು ನಾವು ಹೇಳೋದಾದ್ರೆ ಒಂದು ಬಡವರ ಆಶಾಕಿರಣ ಅಂತ ನಾನು ತಾನು ಹೇಳಬೇಕು ಬಯಸ್ತೇನೆ ಸರ್. ಯಾಕಂದ್ರೆ ಅವರು ಈಗ ಕೋವಿಡ್ ಗಿಂತನೂ ಮೊದಲು, ಕೋವಿಡ್ಗಿಂತ ಮೊದಲು ಹಲವು ಬಡವರಿಗೆ ಈ ಚಿನ್ನದಲ್ಲಿ ಮದುವೆ, ಬಡ ಹೆಣ್ಣು ಮಕ್ಕಳಿಗೆ ಇರ್ಬೋದು, ಮೆಡಿಕಲ್ ಇರ್ಬೋದು, ಆಹಾರ ಧಾನ್ಯ ಇರ್ಬೋದು, ಅವರು ಅವ್ರ ಹತ್ರ ನಾವು ಅಪ್ಲೈ ಮಾಡಿದ್ರು ಕೂಡ ಯಾರು ಮಧ್ಯವರ್ತಿಗಳು ಯಾರು ಹೇಳಿದ್ರು ಕೂಡ ಅದನ್ನು ಕೂಡ ಅವ್ರು ಕೊಟ್ಟಂತ ಒಂದು ಕೊಡುಗೆ ಇದ್ದಾನೆ ಸರ್. ಅವರು ಅದನ್ನು ಗುರುತಿಸಿದಿರಲ್ಲ ಗುಲ್ವಾಡಿ ಅವರು, ನೀವು ಸರ್? ನಾವು ಗುಲ್ವಾಡಿ ಅವರು, ಅವ್ರದ್ದು ಅವ್ರು ಮೀಡಿಯಾಕ್ಕೆ ಬಂದು ಕೂತ್ಕೊಳ್ಳೋರಲ್ಲ, ಯಾರ ಹತ್ರ ಪ್ರಚಾರ ತಗೊಳ್ಳಲ್ಲ ಸರ್. ಹಫೀಜ್ ರೆಹಮಾನ್ ಮನ್ನ ತಮ್ಮ ಗ್ರಾಮದಲ್ಲೇ ಒಂದು ನೂರ ಒಂದು ಸುತ್ತಮುತ್ತಾನೆ ಒಂದು ಒಂದು 200-300 ಕಿಟ್ ಅವ್ರು ಹೇಳ್ದೇನೆ ಕಳ್ಸಿ ಕೊಟ್ಟಿದ್ದಾರೆ, ಯಾರಿಗೆ ಬಡವರಿಗೆ ಕೊಡಿ ಅಂತ. ದೊಡ್ಡ ದೊಡ್ಡ ಮನಸ್ಸು ಅವರದು ಸರ್. ಅವ್ರು ಮಾಡುವಂತ ಕೆಲಸ ದೇವ್ರು ಅವ್ರಿಗೆ ಇನ್ನಂತ ಎತ್ತರಕ್ಕೆ ಅವ್ರು ಬೆಳಿಬೇಕು. ಸಮಸ್ಯೆ ಕೂಡ ಅವ್ರದ್ದು, ಅವ್ರು ಎಷ್ಟು ಸಮಸ್ಯೆಗೆ ಎಫೆಕ್ಟ್ ಆಗ್ತಾರೆ ಅದು ಕೂಡ ಬದ್ರು ದುಡ್ಡಿದ್ದು ಕೂಡ ಬಡವರ ಪಾಲಿಗೆ ಆಗಿರ್ತದೆ. ಯಾವ್ದಾದ್ರು ಮ್ಯಾರೇಜ್ ಪಾರ್ಟಿಗೂ, ಯಾವ್ದಾದ್ರು ಗೋಲ್ಡ್ ಏನಾದ್ರು ಸಮಸ್ಯೆ ಆದ್ರೂ ಕೂಡ ಅವ್ರು ಯಾರಿಗೂ ದುಡ್ಡು ಕೊಡಲ್ಲ ಸರ್. ನಿಮ್ಮಂತವರ ಸಹಕಾರ, ಅಭಿಮಾನ, ಶ್ರೀರಕ್ಷೆ, ಆಶೀರ್ವಾದ ಅವರಿಗೆ ಇರಲಿ. ಖಂಡಿತ ಸರ್, ಇರಲೇಬೇಕು. ಅವ್ರ ದೇವರು ಅವರಿಗೆ ಇನ್ನಂತ ಎತ್ತರಕ್ಕೆ ಬೆಳಿಬೇಕು. ಎಸ್ ಎಸ್, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಗೋವಿಂದ ಬಾಬು, ಈಗ ಈಗ ಮುಂಬೈಯಿಂದ ಕರೆ ಬಂತು, ತಮ್ಮ ಸಂಸ್ಥೆಯಲ್ಲಿ ದುಡಿಯಲಿದ್ರು ಕೂಡ ತಾವರು ಕೇಳಿ ಅಂದ್ರೆ ಊರಿನವರಿಗೆ ಊರಿನವನೇ ಸಹಾಯವನ್ನು ಮಾಡಬೇಕಾಗತ್ತೆ. ಇದು ತಮ್ಮ ಕಷ್ಟ, ತಾವು ಮುಂಬೈಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಟಿಕೆಟ್ನ ಹಣ ಇರಲಿಲ್ಲ ಅಂತ ಹೇಳಿದ್ರಿ, ರಾತ್ರಿ ಹಗಲು ಒಂದು ಮಾಡಿ ಕಲಿತ್ರಿ, ಈ ರೀತಿಯಲ್ಲಿ ಯೋಚನೆ ಮಾಡೋದು ಬಹಳ ಕಡಿಮೆ. ಹೀಗೆ ಮನಸ್ಸು ಮಾಡಿದರೆ ಅನೇಕ ನಿಮ್ಮಂಥ ಉದ್ಯಮಿಗಳು ನಮ್ಮ ಊರಿನವರಿಗೆ, ನಮ್ಮ ಊರಿನ ಹುಡುಗರಿಗೆ ದಾರಿ ತೋರಿಸಬಲ್ಲರು. ಈಗ ಹೋದ ವರ್ಷ ಆಗಲಿ ಈ ವರ್ಷ ಆಗಲಿ ನಮ್ಮವರಿಗೆ ಅಲ್ಲಿ ಹೋಗ್ಲಿಕ್ಕೆ ಇರಲಿಲ್ಲ, ಈ ವರ್ಷ ಈ ಸಲ ಈ ಅಲೆಯಲ್ಲಿ ಅಷ್ಟು ನಿರ್ಬಂಧ ಇರಲಿಲ್ಲ, ಅದರ ಮೊದಲನೇ ಅಲೆಯಲ್ಲಿ ಊರಿಗೆ ಬರಲಿನೇ ಇರಲಿಕ್ಕೆ ಇರಲಿಲ್ಲ, ಇಲ್ಲಿ ಯಾರು ತೀರಿ ಹೋದರೂ ಕೂಡ ಬರಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ತಾವೇನಾದರೂ ಒಂದು ರಿಸ್ಕ್ ತೆಗೆದುಕೊಂಡು ಏನು ಕೆಲಸ ಮಾಡೋದು ನೆನಪಿದೆಯಾ? ಹೌದು,
ಫಸ್ಟ್ ಕೋವಿಡ್ ಬಂದಾಗ ಬಾಂಬೆಯಿಂದ ತುಂಬ ಜನರಿಗೆ ಪ್ರಾಬ್ಲಮ್ ಇತ್ತು ನಮ್ಮ ಈ ದಕ್ಷಿಣ ಕನ್ನಡಕ್ಕೆ ಬರಲಿಕ್ಕೆ. ನಮ್ಮಲ್ಲಿ ಅದು ಕೆಲವೊಂದು ಅವ್ರಿಗೆ ಬರಲಿಕ್ಕೂ ಸಹಾಯ ಮಾಡಿದ್ದೇನೆ. ಅದು ಅಲ್ಲದೆ ಬಂದ್ರ ಮೇಲೆ ಒಂದು 3,000-4,000 ಜನ ಕ್ವಾರಂಟೈನಲ್ಲಿ ಬೇರೆ ಬೇರೆ ಸ್ಕೂಲಲ್ಲಿ ಕೊಲ್ಲೂರಲ್ಲಿ ಎಲ್ಲ ಇದ್ದಾರೆ. ಅವಾಗ ಅಲ್ಲಿ ಕೊಲ್ಲೂರಿಂದ ಊಟ ಬರ್ತಾ ಇತ್ತು, ಆದರೆ ನಾನು ಅವರಿಗೆ ಸ್ಪೆಷಲಿ ಹೋಗಿ ಅವರಿದ್ದ ಪ್ಲೇಸಿಗೆ ಹೋಗಿ ಅವರಿಗೆ ಸ್ನ್ಯಾಕ್ಸು ಬಿಸ್ಕೆಟ್ಸು ನೀರು ಬಾಟ್ಲಿ ಏನೇನು ಬೇಕು, ಯಾಕಂದರೆ ಅದರಲ್ಲಿ ಹಣ ಇದ್ದವರು ಇದ್ದಾರೆ, ಹಣ ಇದ್ದು ಆ ಟೈಮಲ್ಲಿ ಅದು ಸಿಗಲ್ಲ ಅಂಥ ಟೈಮಲ್ಲಿ ನಾವು ಹೋಗಿ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಒಂದು ಖುಷಿ ಆಗುತ್ತೆ, ಯಾಕಂದರೆ ಇಂಥ ಕ್ರಿಟಿಕಲ್ ಸಿಚುವೇಶನಲ್ಲಿ ಇವ್ರು ಬಂದು ನಮ್ಗೆ ಕೊಟ್ಟಿದ್ರು ಅಂತ. ನಾವು ಒಳಗೆ ಹೋದಾಗ ಹೆಚ್ಚಿನ ಜನ ಒಳಗೆ ಹೋಗಲಿಕ್ಕೆ ತಯಾರಿಲ್ಲ ಅಂತ ಒಂದು ಸ್ಟೇಜ್ ಇತ್ತು ಅದು. ಆದರೂ ನಾನು ಜೀವನ ಕೈಯಲ್ಲಿ ಇಟ್ಕೊಂಡು ಒಳಗೆ ಹೋಗಿ ಅವರಿಗೆಲ್ಲ ಕೊಟ್ಟು ಎಲ್ಲ ಏನೇನು ಬೇಕೋ ಅವರಿಗೆ ನೀರು ಬಾಟ್ಲಿ ಇರ್ಬೋದು. ಸ್ವಂತ ಮಗನೇ ಸ್ವಂತ ಮಕ್ಕಳೇ ಹೆತ್ತವರ ಶವ ಸಂಸ್ಕಾರಕ್ಕೆ ಹೋಗದಿರುವಂತ ದೃಷ್ಟಾಂತಗಳು ಇವೆ. ಒಂದು ಕರೆ ಬರ್ತಾ ಇದೆ. ಹಲೋ 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 ನಮಸ್ತೆ ನಮಸ್ತೆ. ನಾನು ಅಶೋಕ್ ಶೇರಿಗರ್ ಅಂತ, ಅಲೆಯೂರಿಂದ ಅಶೋಕ್ ಶೇರಿಗರ್ ಮಲಬಾರ್ ಗೋಲ್ಡನ್ ಡೈಮಂಡ್. ಅವರಿಗೆ ವಂದನ ಸಲ್ಲಿಸಲಿಕ್ಕೆ ಇದ್ದಾರೆ. ನೇರವಾಗಿ ಮಾತನಾಡಿ ಹಫೀಸ್ ಸರ್, ಕೇಳ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ ಸರ್? ಹೌದು ಹೇಳಿ ಸರ್. ಗ್ರೇಟ್ ಪರ್ಸನ್ ಅಂತ ಹೇಳ್ಬೋದು ಸರ್. ನಾನು ಅಲೆಯೂರು ಪರಿಸರದಲ್ಲಿ ನಾನು ವಾಸವಾಗಿದ್ದೇನೆ ಸರ್. ನಮ್ಮೂರಿಗೆ ಸದಾ ಈ ಸಲ ಸಹ 50 ಕಿಟ್ ಕೊಟ್ಟಿದ್ದಾರೆ, ಯಾಕಂದ್ರೆ ಆರ್ಥಿಕ ಸಂಕಷ್ಟದಲ್ಲಿ ಅವರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಕಿಟ್ ಅಂತ ಆಹಾರಧಾನ್ಯ ಅಂತಲ್ಲ, ಬೇರೆ ಸಹ ರೀತಿಯಲ್ಲಿ ಕೆಲವು ಮದುವೆ ಇರ್ಬೋದು ಬಡವರದ್ದು, ಅವರಿಗೆ ಹೆಲ್ಪ್ ಮಾಡಿದ್ದಾರೆ, ಎಜುಕೇಶನ್ಗೆ ಹೆಲ್ಪ್ ಮಾಡಿದ್ದಾರೆ. ನನ್ಗೆ ಲಾಸ್ಟ್ ಇಯರ್ ಅಷ್ಟೇ ಅವ್ರದ್ದು ಪರಿಚಯ ಆಯ್ತು. ನಾನ್ ನೋಡಿದ ಮಟ್ಟಿಗೆ ಬಂಗಾರದ ಅಂಗಡಿಯಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿ ಅಂದ್ರೆ ನಾನು ಹಫೀಸ್ ಅವರಿಗೆ, ಹಫೀಸ್ ಅವ್ರ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಎಲ್ಲ ಅವರ ಗುಣ ವಸ್ತುಗಳಲ್ಲಿ ಗುಣಮಟ್ಟ ಇತ್ತು, ಅವರ ಸೋಷಿಯಲ್ ವರ್ಕ್ ನೋಡಿ ನಮ್ಗೆ ತುಂಬಾ ತುಂಬಾ ಹೆಮ್ಮೆ ಆಗಿದೆ. ಅವರಿಗೆ ದೇವರು ಒಳ್ಳೇದು ಮಾಡ್ಲಿ ಅಂತ ನನ್ನ ಒಂದು ವಿಷಯ ಸರ್ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಸಾಮಾಜಿಕ ಸ್ಪಂದನೆಯನ್ನ ಯಾರು ವ್ಯಕ್ತಿ ಇಟ್ಕೊಳ್ತಾರ ಅದು ಸಂಸ್ಥೆಗೂ ಒಳ್ಳೇದು ನಮಗೂ ಒಳ್ಳೇದು, ಒಂದು ರೀತಿಯಲ್ಲಿ ತೃಪ್ತಿ ಸಿಗುತ್ತೆ. ರೇಮನ್ ಸರ್ ಏನು ಹೇಳ್ತೀರಿ ನೀವು? ಖಂಡಿತ ಸರ್, ಅದರಲ್ಲಿ ಸಿಗುವಂತಹ ಒಂದು ಖುಷಿ, ಒಂದು ಸಂತೃಪ್ತಿ ಒಂದು ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಯಾಕಂತೇಳಿ ನಾವು ಒಂದು ಕಷ್ಟದಲ್ಲಿರುವವ್ರಿಗೆ ಹೆಲ್ಪ್ ಮಾಡಿದಾಗ ಅವರಲ್ಲಿ ಒಂದು ನಿಷ್ಕಲಂಕ ಮನಸ್ಸಿಂದ ಬರುವಂಥ ಪ್ರಾರ್ಥನೆ, ಅದನ್ನು ದೇವರು ಖಂಡಿತವಾಗಿಯೂ ದೇವರಿಗೆ ತಲುಪುತ್ತೆ. ಆ ಪ್ರಾರ್ಥನೆ ನಮಗೊಂದು ಶ್ರೀರಕ್ಷೆ ಆಗಿರುತ್ತೆ, ನಮಗೂ ನಮ್ಮ ತಂಡಕ್ಕೂ ಪ್ರತಿಯೊಬ್ಬರಿಗೂ. ಸರಿ, ಗೋವಿಂದ ಬಾಬು ಪೂಜಾರಿ ಅವರು ತಾವು ಈಗ ಹೆಲ್ಪ್ ಮಾಡುವಾಗ ಅನೇಕ ಮಂದಿಗೆ ಮಾಡ್ತಾರೆ, ಯಾವುದೇ ಭಾಷೆ ಜಾತಿ ಮತ ಕುಲ ಅವರ ಪ್ಲೇಸ್ ಇಲ್ಲಿ ಅದನ್ನೇನು ನೋಡುವುದಿಲ್ಲ. ಆದರೆ ರೇಮನ್ ಸರ್ ಕೂಡ ಹಾಗೆ, ಈ ಹೆಲ್ಪ್ ತೆಗೆದುಕೊಂಡವರು ಮತ್ತೆ ಮರೆತು ಮತ್ತೆ ಈ ಕೋಮು ದ್ವೇಷ ಜಾತಿ ಭಾಷೆ ಈ ಗಲಾಟೆಯಲ್ಲಿ ತೊಡಗೊಳ್ತಾರಲ್ಲ, ಏನು ಹೇಳ್ತೀರಿ? ಅಲ್ಲ, ನಾವು ಹೆಲ್ಪ್ ಮಾಡಲಿಕ್ಕೆ ಹೋಗುವಾಗ ನಾನು ಆಲ್ಮೋಸ್ಟ್ ನನ್ನ ಟ್ರಸ್ಟಿಯಲ್ಲಿ ನಾನು ಹೆಲ್ಪ್ ಮಾಡೋದ್ರಲ್ಲಿ 90% ನಾನೇ ಸ್ವಂತ ವಿಜಿಟ್ ಮಾಡಿ ನೋಡಿ ಅವ್ರು ಕಡು ಬಡವರು ಇದ್ದಲ್ಲಿ ನಾನು ಸಹಾಯ ಮಾಡ್ತೇನೆ. ಅದಲ್ಲದೆ ನಮ್ಮ ಅಲ್ಲಿ ನಾವು ಹೋದಾಗ ಎಷ್ಟೋ ಜನ ಯುವಕರು ಇರ್ತಾರೆ, ಅವರಿಗೆ ಕೆಲವರಿಗೆ ಕಷ್ಟ ಬಂದು ತಪ್ಪು ಮಾಡ್ಲಿಕ್ಕೆ ಹೋಗ್ತಾರೆ, ಕೆಲವರಿಗೆಲ್ಲ ಇದ್ಕೊಂಡು ತಪ್ಪು ಮಾಡ್ಲಿಕ್ಕೆ ಹೋಗ್ತಾರೆ. ಅಂಥ ಯುವಕರಿಗೆ ನಾನು ಒಂದೇ ಬುದ್ಧಿ ಹೇಳೋದು, ನೀವು ಯಾರು ತಪ್ಪುದಾರಿಗೆ ಹೋಗ್ಬೇಕು. ಯಾಕಂದ್ರೆ ನಂದೊಂದು ನನ್ನ ಕತೆ ಅಂತ ಒಂದು ನಾನೊಂದು ಯೂಟ್ಯೂಬಲ್ಲಿ ಬಿಟ್ಟಿದ್ದೆ, ಗೋವಿಂದ ಬಾಬು ಪೂಜಾರಿ ಅಂತ ಯೂಟ್ಯೂಬಲ್ಲಿ ಹಾಕಿದ್ರೆ ನನ್ನ ಕತೆ ಅಂತ ಬರ್ತದೆ. ಅದು ಬಿಟ್ಟಾಗ ಒಂದು 200,000 ಜನ ಯೂ ಮಾಡಿದ್ದಾರೆ, ಅದನ್ನು 200,000 ಜನ ಯೂ ಮಾಡಿದಾಗ ಒಂದು 30,000-40,000 ಜನ ಮಕ್ಕಳು ಯುವಕರೇ ಅದರಲ್ಲಿ ಮೆಸೇಜ್ ಹಾಕಿದ್ರು, ಸರ್ ನಿಮ್ಮ ಈ ಕತೆ ನೋಡಿದ್ರ ಮೇಲೆ ನಾನು ಜೀವನದಲ್ಲಿ ಏನಾದರೂ ಒಂದು ಆಗಬೇಕು ಅಂತ ಒಂದು ಛಲ ಬಂದಿದೆ ಅಂತ. ಅದಕ್ಕೆ ನನಗೆ ಒಂದು ಕರೆ ಇದೆ. ಹಲೋ 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 ಸರ್ ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಎಲ್ಲಿಂದ? ಉದ್ಯೋಗ ರೋಡ್ದು ಸಂತೋಷ್ ಪಂದೆ, ನಾನು ತುಳುಟೆ ಬರ್ತಿರುವೆ ಬರ್ಲೆ ಸುಳು ನಮ್ಮ ತುಳುನಾಡದ ತುಳು ಭಾಷೆ. ಅಲ್ಲ ಅಭಿತ್ ಸರ್ ಉಲ್ಲೇರತೆ ರೇಮನ್. ರೇಮನ್ ಆಫೀಸ್ ಉಲ್ಲೇರ್ ಉಲ್ಲೇರತೆ. ಅರಗ ಮಸ್ತ್ ಧನ್ಯವಾದ ಸರ್. ಈರಿ ಈರಿ ಸೀದಾ ಬಾತಿರ್ಲಿ ಯಾರ್ಡ. ಹಲೋ ಸರ್. ಪಣ್ಲೆ ಸರ್, ಪಣ್ಲೆ ಕೇಳಂದು ಪಣ್ಲೆ ಸರ್. ಯಾನ್ ಸಂತೋಷ್ ಉದ್ಯೋಗ ರೋಡ್ ಪಣ್ಲೆ ಸರ್. ಪಣ್ಲೆ ಖುಷಿ ಅಂದ್ರೆ ಕಾಲ್ ಮಾಡಿ ಒಂಜಿ ಬಡ ಕುಟುಂಬ ಈರೊಂಜಿ ಮಸ್ತ್ ಹೆಲ್ಪ್ ಮಾಡ್ತಾರೆ ಯಾನ್ ಪಣ್ಣೆ ಆಯ್ತು ಮಸ್ತ್ ಜನ ಇನ್ನಿ ಇರ್ನ ಪಕ್ಕ ಗೋವಿಂದ ಸರ್ ನ ಪ್ರ ಪುದರ್ಪಣ ಒಂದಲ್ಲಿ ಅಂಚ ನಿಗಲಿ ಇರುವಿರ್ಲ ಇರುವರೆಗಿಲ್ಲ ದೇವರು ಮಸ್ತ್ ಎಡ್ಡೆ ಮಲ್ಪಡಿ ಪಿನಕ್ಕಾವಡೆ ನಿಗಲ್ ಎಡ್ಡಿ ಸರ್ ಸೊಲ್ಮಲ್ಲಿ ಸರ್ ಸೊಲ್ಮಲ್ಲಿ ಮಲಮಲ್ಲ ಮಲಮಲ್ಲ ಜನಕುಲುಲ್ಲೇರಿ ರಾಜಕೀಯದಗಲುಲ್ಲೇರಿ ಏರ್ಲ ಒಂಜಿ ಕೊಡ್ತಿದ್ದೇರಿ ಅಂಚ ನಿಗಲೊಂಜಿ ಗುರುತಿ ಸೇರದೆ ಈ ಪಾಪದ ಟೈಮ್ ಮಲ್ಲ ಕಿಂಜಬ್ರ ದಾಲೈ ಜಣ್ಣ ಪೂರ ಒಂಜೆ ಮತ್ತೆ ಜನ ಹತ್ತಿ ರಾಣ ಕೊರಿಯರ್ ಅವರು ಏರ್ ನೆನಪು ಇದು ಆಗಲಿಗೆ ಒಂಜಿ ಕೃತಜ್ಞತೆ ಕೊರಿಯರ್ ಅತ್ತೆ ಅವು ಗ್ರೇಟ್ ಇರ್ನ ಪುದರೇ ಸಂತೋಷ ನನ್ನ ನನ್ನ ಹತ್ತಲಾಗಲಿ ಕೊರಡು ಬಂದೆ ದೇವರಡ ನಟ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್ ಗೋವಿಂದ ಬಾಬು
ಈಗ ತಮ್ಮ ಕತೆ ವ್ಯತೆ ಅದೆಲ್ಲ ಹೇಳಿಬಿಟ್ರಿ ನೀವು. ಈಗ ಮುಖ್ಯ ವಿಚಾರ ಏನಂತ ಹೇಳಿದ್ರೆ, ಕಳೆದ ಬಾರಿ ಈ ಬಾರಿ ಈ ಕೋವಿಡ್ ಅವರನ್ನು ನೇರವಾಗಿ ಸಂಪರ್ಕ ಮಾಡಿದ್ದೀರಿ. ಹೌದು, ಮನೆಯಲ್ಲಿ ಏನು ಹೇಳೋದಿಲ್ವಾ? ಮನೆಯಲ್ಲಿ ತುಂಬ ವಿರೋಧ ಮಾಡ್ತಾರೆ, ಆದರೆ ನಾವು ಸೇವ್ ಮಾಡುವಾಗ ಮನೆಯವ್ರ ಮಾತು ಕೇಳಿದ್ರೆ ಸೇವ್ ಮಾಡಲಿಕ್ಕೆ ಆಗಲ್ಲ. ಆದರೂ ನಮ್ಮ ವೈಫು ಯಾವತ್ತು ನಾವು ಸೇವ್ ಮಾಡೋದ್ರಲ್ಲಿ ಮಾಡಬೇಡಿ ಅಂತ ಯಾವತ್ತೂ ಹೇಳೋದಿಲ್ಲ. ನೀವು ಇನ್ನೂ ಹೆಚ್ಚಿನ ಸೇವೆ ಮಾಡಿ, ಆದರೆ ನಿಮ್ಮ ಆರೋಗ್ಯವನ್ನು ಸ್ವಲ್ಪ ನೋಡಿಕೊಳ್ಳಿ ಅಂತಲೇ ಹೇಳ್ತಾರೆ. ಆದರೂ ನಮ್ಮ ಆರೋಗ್ಯ ನಮ್ಮ ಸೇಫ್ಟಿ ಮಾಡಿಕೊಂಡು ನಾವು ಸೇವೆ ಮಾಡ್ತಿದ್ದೇವೆ. ಈಗ ಲಾಸ್ಟ್ ಇಯರ್ ಕೋವಿಡ್ ಬಂದಾಗಲೂ ಹಾಗೆ ಒಂದು ದೇವಾಡಿಗೆ ಕುಟುಂಬ ಒಂದೊಂದು ಕ್ರಿಟಿಕಲ್ ಸಿಚುವೇಶನಲ್ಲಿತ್ತು. ನಾವು ಹೋದಾಗ ಕೋವಿಡ್ ಟೈಮಲ್ಲಿ ನಾನು ನೀರಿನ ಸೇವೆ, ಕಿಟ್ ಸೇವೆ ಜೊತೆಗೆ ಅವರಿಗೊಂದು ಮನೆಯನ್ನು ರೆಡಿ ಮಾಡಿಕೊಟ್ಟೆ. ಯಾಕಂದರೆ ನಮಗೆ ಕೋವಿಡ್ ಟೈಮಲ್ಲಿ ನಮ್ಮ ಬಿಸ್ನೆಸ್ ಬಂದಿದೆ, ಬೇರೆ ಕೆಲಸ ಇಲ್ಲ. ಅಟ್ಲೀಸ್ಟ್ ಚಾರಿಟಿ ಮಾಡ್ತಾ ಅವ್ರ ಜೊತೆ ಕಾಲ ಕಳೆದ್ರೆ ನಮ್ಮ ಆರೋಗ್ಯ ಸ್ವಲ್ಪ ಒಳ್ಳೇನೂ ಇರ್ತದೆ, ನಮ್ಮ ಮೈಂಡು ಸ್ವಲ್ಪ ಫ್ರೆಶ್ ಇರ್ತದೆ ಅಂತ ಲಾಸ್ಟ್ ಇಯರ್ ಒಂದು ದೇವಾಡಿಗ ಕುಟುಂಬಕ್ಕೆ ಒಳ್ಳೆ ಒಂದು ಮನೆ ಸಹ ಕಟ್ಟಿಕೊಟ್ಟಿದ್ದೇನೆ. ಒಂದೊಂದು ಕ್ರಿಟಿಕಲ್ ಸಿಚುವೇಶನಲ್ಲಿ ಇದ್ದಿದ್ರೆ. ಅಭಿನಂದನೆಗಳು. ಹಫೀಸ್ ಸರ್, ಈಗ ತಮ್ಮ ಸಂಸ್ಥೆ ಅಂತ ಹೇಳುವಾಗ ಉಡುಪಿಯಲ್ಲಿ ತಾವು ಹೆಡ್ ಆಗಿದ್ದೀರಿ. ನಮ್ಮ ಸಾಕಷ್ಟು ಮಂದಿ ಉದ್ಯೋಗವನ್ನು ಅರಸುತ್ತಾ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕಾಗುತ್ತೆ. ತಮ್ಮ ಸ್ಥಳೀಯರಿಗೆ ಮೊದಲ ಅವಕಾಶ ಏನಾದರೂ ಉಂಟಾ ನಿಮ್ಮ ಸಂಸ್ಥೆಯಲ್ಲಿ? ನಮ್ಮ ಸಂಸ್ಥೆಯಲ್ಲಿ ಒಂದು 80% ನಮ್ಮ ಸ್ಥಳೀಯದವರೇ ಇರೋದು, ಬಾಕಿ ಉಳಿದಂಥದ್ದು ನಿಯರ್ ಬೈ ಜಿಲ್ಲೆ ಅಂತ ಮಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಒಂದು 20% ಜನ ಉತ್ತರ ಕನ್ನಡ, ಇಷ್ಟು ಭಾಗದ ಜನ ಇರೋದು. 80% ನಮ್ಮ ಸ್ಥಳೀಯ ಉಡುಪಿ ಭಾಗದವರೇ ಇರುವಂಥದ್ದು. ಸೊ ಒಂದು ಕರೆ ಇದೆ ಅಂತ ಅನಿಸ್ತದೆ. ಹಲೋ 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 ಹೇಳಿ ಸರ್. ಹಲೋ, ನಾನು ಉಡುಪಿಯಿಂದ. ಹೇಳಿ, ಹೆಸರು? ಶ್ಯಾಮ್ ಪ್ರಸಾದ್ ಕುಡುವ ಅಂತ. ತೆಂಕಪೇಟೆ ವಾರ್ಡಿನ ಕೌನ್ಸಿಲರ್ ಆಗಿದೆ ಎರಡು ಅವಧಿಗೆ. ನಾನು ನನ್ನ ಮಿತ್ರರಾದ ಹಫೀಜ್ ರೆಹಮಾನ್ ರವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಕೊಡ್ತೇನೆ. ನಾನು ಅವರ ಬಳಿ ನೇರವಾಗಿ ಮಾತಾಡಬೇಕು. ನಾನು 6-7 ವರ್ಷಗಳಿಂದ ಅವರ ಸಮಾಜ ಸೇವೆಗಳನ್ನು ನೋಡ್ತಾ ಇದ್ದೇನೆ. ಇವರು ಕೇವಲ ಹಫೀಜ್ ರೆಹಮಾನ್ ರವರು ಕೇವಲ ಜಾತಿ ಮತ ಪಂಥ ನೋಡದೆ ಎಲ್ಲಾ ಜಾತಿಯವರಿಗೂ ಮನೆ ಕಟ್ಟುವಲ್ಲಿ ಎಲ್ಲದರಲ್ಲೂ ಸಹಾಯ ಮಾಡ್ತಾರೆ. ಕಿಟ್ಗಳನ್ನು, ಸಾವಿರಾರು ಕಿಟ್ಗಳನ್ನು ಹಂಚುತ್ತಾ ಇದ್ದಾರೆ. ಮತ್ತೆ ಅವರ ಈ ಮಲ್ಬಾರ್ ಗೋಲ್ಡ್ ಅಂಡ್ ಹೌಸ್ ನಲ್ಲಿ ಪ್ರತಿ ಬಾರಿ ಅವರು ನಮ್ಮ ಹಿಂದೂ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ನಾನು ಹೋಗಿದ್ದೇನೆ 2-3 ಬಾರಿ, ಓಣಮಿಗೆ ಹೋಗಿದ್ದೇನೆ, ದಿವಾಳಿ ಹಬ್ಬಕ್ಕೆ ಹೋಗಿದ್ದೇನೆ, ದೀಪಾವಳಿ ಹಬ್ಬಕ್ಕೆ ಹೋಗಿದ್ದೇನೆ. ಮತ್ತೆ ಪರಿಸರದ ಕಾಳಜಿ ಅವರಿಗೆ ಉಂಟು. ನಾನು ಅವರು ಸೇರಿಕೊಂಡು 100 ಸಸಿಗಳನ್ನು ನೆಟ್ಟಿದ್ದೇವೆ ಸರ್. ಸಂದರ್ಭದಲ್ಲಿ ನಾನು ಹಫೀಜ್ ರೆಹಮಾನ್ ಅವರು ಈ ಬಾರಿ ಸಣ್ಣ ಕಿಟ್ ಕಳಿಸಿಕೊಟ್ಟಿದ್ದಾರೆ. ಅವರು ಅವರೇ ಸ್ವತಃ ನಮ್ಮ ಮನೆಗೆ ಬಂದು ಕಿಟ್ ಕೊಟ್ಟು ಕಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸೋದು ಮಾತ್ರ ಅಲ್ಲ, ಅವರು ವ್ಯಾಪಾರದಲ್ಲಿ ಇನ್ನೂ ಅಭಿವೃದ್ಧಿ ಹೊಂದಲಿ, ಅವರ ಮುಂದಿನ ಜೀವನದಲ್ಲಿ ಇನ್ನೂ ಬಡವರಿಗೆ ಸಹಾಯ ಮಾಡುವಂತಾಗ್ಲಿ ಅಂತ ನಾನು ಅವರಿಗೆ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತೇನೆ. ಥ್ಯಾಂಕ್ ಯು ಕೊಡುವ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಫೀಜ್ ರೆಹಮಾನ್, ಈಗ ಒಬ್ಬ ಕರೆ ಮಾಡಿದ್ರೆ ಕುಡುವರಿಂದ ತಿಳಿಯಿತು ಪರಿಸರದ ಕಾಳಜಿ ಕೂಡ ತಮ್ಮ ಸಂಸ್ಥೆಗೆ ಇದೆ. ಏಕೆಂದ್ರೆ ಪ್ರಕೃತಿಯ ವಿರುದ್ಧ ಹೋದರೆ ಪ್ರಕೃತಿ ನಮ್ಮ ವಿರುದ್ಧ ಬರ್ತದೆ ಎಂಬುದಕ್ಕೆ ಇದೆಲ್ಲ ಕಾರಣ. ಈ ಪ್ರಕೃತಿ ಮತ್ತು ಮಲ್ಬಾರ್ ಗೋಲ್ಡ್ಗೆ, ಪರಿಸರಕ್ಕೂ ಮತ್ತು ಮಲ್ಬಾರ್ ಗೋಲ್ಡ್ಗೂ ಎತ್ತನ ಸಂಬಂಧ ಸರ್? ಪ್ರತಿ ವರ್ಷ ನಾವು ಸುಮಾರು 5-6,000 ಗಿಡಗಳನ್ನು ನೆಡ್ತೀವಿ, ಮತ್ತೆ ಅದನ್ನು ನೆಟ್ಟು ಬೆಳೆಸಲಿಕ್ಕೆ ಕೊಡ್ತೀವಿ. ಯಾಕಂದ್ರೆ ಮಕ್ಕಳಿಗೆ, ಗೃಹಿಣಿಯರಿಗೆ ಇಂಥವ್ರಿಗೆ ಕೊಡೋದು. ಯಾಕೆ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಅದನ್ನು ಬೆಳೆಸ್ತಾರೆ. ನನ್ನ ಗಿಡ ಅಂತ ಹೇಳಿ ಒಂದು ರೀತಿಯ ಪ್ರೀತಿ ಬರುತ್ತೆ. ಅದು ಮಾತ್ರ ಅಲ್ಲ, ಈಗ ಸ್ಕೂಲಲ್ಲಿ ನಾವು ಮಕ್ಕಳಿಗೆ ಕೊಟ್ಟರೆ ಬರುವ ವರ್ಷ ಆ ಒಂದು ಗಿಡದ ಜೊತೆ ನಿಂತು ಫೋಟೋ ತೆಗೆದು ತಗೊಂಬಂದು ಕೊಟ್ಟರೆ ಒಂದು ರಿವಾರ್ಡ್ ಅವರಿಗೆ ಕೊಡ್ತೀವಿ. ಯಾಕಂದರೆ ಆ ಒಂದು ಇದು ಪ್ರೇರಣೆ ಕೊಡೋದು, ಪರಿಸರ ಬಗ್ಗೆ ಗಿಡವನ್ನು ಬೆಳೆಸುವ ಪ್ರೇರಣೆ ಕೊಟ್ಟು ಬರುವ ವರ್ಷ ನೀವು ಈ ಗಿಡವನ್ನು ಬೆಳೆಸಿ ಅದಕ್ಕೆ ಒಂದು ಅದರ ಜೊತೆ ಒಂದು ಸೆಲ್ಫಿ ತಗೊಂಬಂದು ತೋರಿಸಿದರೆ ನಾವು ರಿವಾರ್ಡ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಗೋವಿಂದ ಬಾಬು ಪೂಜಾರಿ, ಈಗ ತಾವು ಬೆಂಗಳೂರಿನಲ್ಲಿ ಇದ್ದೀರಿ ಮತ್ತು ನೀವು ಕುಕ್, ಸ್ವತಃ ಒಬ್ಬ ಬಾಣಸಿಗ. ತಾವು ಸಾಮಾನ್ಯವಾಗಿ ನಿಮ್ಮಂಥ ಯುವಕರು ಫ್ರಂಟ್ ಡೆಸ್ಕಿಗೆ ಬರ್ತಾರೆ, ಹೆಲ್ಪ್ಲೈನ್ಗೆ ಬರ್ತಾರೆ, ಸ್ಟೀವರ್ಡ್ ಆಗ್ತಾರೆ, ಮ್ಯಾನೇಜರ್ ಆಗ್ತಾರೆ, ಅಥವಾ ಅಟ್ಲೀಸ್ಟ್ ಟಿಪ್ನ ಆಸೆಯಿಂದ ವೇಟರ್ ಕೂಡ ಆದರೂ ಕೂಡ ಆಗ್ತಾರೆ. ತಾವು ಯಾಕೆ ಕಿಚನಿಗೆ ಹೋದದ್ದು? ನಾನು ಫಸ್ಟು ಹೋದಾಗ ಪಾತ್ರ ತೊಳೆಯುವಂಥ ಕೆಲಸನೇ ಸ್ಟಾರ್ಟ್ ಮಾಡಿದ್ದು. ಪಾತ್ರ ತೊಳೆಯುವಂಥ ಕೆಲಸ ಮಾಡ್ತಾ ಮಾಡ್ತಾ ಕಿಚನ್ನಲ್ಲಿ ಪಾರ್ಟ್ ಟೈಮಲ್ಲಿ ಕೆಲಸ ಕಲ್ತೇನೆ, ಸಣ್ಣ ಹೋಟ್ಲಲ್ಲಿ ಹೆಲ್ಪರಲ್ಲಿ.
ಹೆಲ್ಪರ್ ಅಲ್ಲಿ ಮಾಡಿದಾಗ ನಾನು ಅದರಲ್ಲಿ ಮುಂದೆ ಹೋಗಬೇಕು ಅಂತ ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಬಿಟ್ಟಿದ್ದೇನೆ. ಅದರಿಂದ ನಾನು ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಹೋಟ್ಲಲ್ಲಿ ಒಂದೊಂದೇ ಪೋಸ್ಟ್ ಏರ್ತಾ ಮುಂದೆ ಬಂದೇನೆ ಅದರಿಂದನೇ. ಯಾಕಂದರೆ ಫುಡ್ ಅಂದರೆ ನನಗೆ ಹಾರ್ಟ್, ನಂದು ಪೂರ ಬಾಡಿ ಅಂದರೆ ಫುಡಲ್ಲೇ ಇದ್ವು. ಹಾಗೆ ಅಷ್ಟು ಇಂಟ್ರೆಸ್ಟೆಡ್ ನಂದು ಒಂದು ಡ್ರೀಮ್ಸ್ ಅದು. ನಾನು ಕುಕ್ಕಿಂಗಲ್ಲೇ ಮುಂದೆ ಬರಬೇಕು ಅಂತ ಒಂದು ಆಸೆ ಇತ್ತು. ಕುಕ್ಕಿಂಗಲ್ಲೇ ಮುಂದೆ ಬಂದಿದ್ದೇನೆ. ಬಿಸ್ನೆಸ್ಸಲ್ಲೂ ನಾನು ಫುಡ್ ರಿಲೇಟೆಡೇ ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಬೇರೆ ಯಾವುದು ಬಿಸ್ನೆಸ್ ಕೈ ಹಾಕೋದಿಲ್ಲ. ನಿಮಗೆ ಗೊತ್ತಿರುವಂಥ ವ್ಯಾಪ್ತಿಯಲ್ಲಿ ಇರುವಂಥ ಒಂದು ಕರೆ ಇದೆ. ಹಲೋ 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 ಹೇಳಿ. ರೆಹಮಾನ್ ಅವ್ರ ಹತ್ರ ಮಾತಾಡ್ಬೇಕಿತ್ತು. ತಾವು ಯಾರು ಮೇಡಮ್? ನಾನು ಯಜ್ಞಾ ಅಂತ ಹೇಳಿ ಕಿನಿಮುಲ್ಕಿಯಿಂದ. ಯಜ್ಞಾ ಜತನ್ ಯಜ್ಞಾ ಜತನ್ನ ನಿಮ್ದು ಆಧಾರ್ ಕಾರ್ಡ್ ಆದ್ರೆ ಫುಲ್ ಹೆಸರು ಹೇಳ್ಬೇಕು. ಸರಿ, ಹಫೀಸ್ ಸರ್ ಕೇಳ್ತಾ ಇದ್ದಾರೆ. ಯಜ್ಞಾ ಮೇಡಮ್ ಹೇಳಿ. ಮೇಡಮ್ ಹಫೀಸ್ ಅವರೇ, ನಿಮಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ಸಮಯ ಸೇವೆ ಮಾಡ್ತಿದ್ರಿ, ನಾವು ಕಿಟ್ ಕೇಳಿದಾಗೆಲ್ಲ ಕೊಟ್ಟಿದ್ದೀರಿ. ನಮ್ಮ ಎರಡೂ ಚರ್ಚ್ಗೆ ನಾವು ಕಿಟ್ ತುಂಬಾ ಕಷ್ಟದಲ್ಲಿದ್ದಾರೆ, ಒಂಚೂರು ಹೆಲ್ಪ್ ಮಾಡಿ ಹೇಳಿದಾಗ ತೆಗೆದು ಕೊಟ್ಟಿದ್ದೀರಿ. ತುಂಬಾ ಥ್ಯಾಂಕ್ಸ್. ಎಲ್ಲ ನಿಮ್ಗೆ ಧನ್ಯವಾದ ಹೇಳ್ತಿದ್ದಾರೆ. ಮತ್ತು ನಾವು ನೀವು ಚಿನ್ನ ಕೊಡ್ತಾ ಇದ್ದೀರಿ ಮಧುಮಕ್ಕಳಿಗೆ, ಕಷ್ಟದಲ್ಲಿರುವವರಿಗೆ. ಆ ಮಕ್ಕಳದ ಆಶೀರ್ವಾದ ಸಹ ನಿಮ್ಮ ಮೇಲೆ ಇದೆ. ಥ್ಯಾಂಕ್ ಯು ಮೇಡಮ್, ಕಾಲ್ ಮಾಡಿದ್ದೀನಿ. ನಿಮ್ಮ ಪರಿಸರದ ಹೆಣ್ಣು ಮಕ್ಕಳು ಮದುವೆ ಆಗುವ ಸಂದರ್ಭದಲ್ಲಿ ಅದೇ ಶೋರೂಮಿಗೆ ಕಳಿಸಿ ನೆಕ್ಲೆಸ್ ತರ್ಲಿಕ್ಕೆ. ಕಳಿಸ್ತಿದ್ದೇವೆ ಅವರಿಗೆ. ಸಪೋರ್ಟ್, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಅವರಿಗೆ ಸಹಾಯ ಮಾಡುವಾಗ ಅವರಿಂದ ಸಹಾಯ ತಗೊಳ್ಳೋ ನಾವು ಕೊಡಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಬ್ಬರಿಗೂ ಕೂಡ ಆಶೀರ್ವಾದ ಕೊಟ್ಟರು. ಗೋವಿಂದ್ ಸರ್, ಯಾವುದೇ ಪ್ರಶ್ನೆಗೆ ಅಳುಕು ಮಜುಗುರ ಇಲ್ಲದ ಉತ್ತರ ಕೊಡ್ತೀರಿ. ಪಾತ್ರೆ ತೊಳೆಯೋದ್ರಿಂದಲೇ ಆರಂಭ ಮಾಡಿದ್ದೀರಿ ಅಂತ ಹೇಳ್ತೀರಿ. ನಮ್ಮ ಕೆಲವು ಹುಡುಗರು ತಾನು ಮೇಲೆ ಹೋದಂಥ ಏಣಿಯ ಕೆಳೆಯ ಬುಡದಲ್ಲಿರುವಂಥ ಸ್ಟೆಪ್ಸ್ಗಳನ್ನು ಮರೆತು ಹೋಗುವಂಥದ್ದಿದೆ. ತಾವು ಯಾಕೆ ಮರೀಲಿಲ್ಲ ಇದನ್ನೆಲ್ಲ? ಆ್ಯಕ್ಚುಲಿ ನಾವು ಅದು ಮರೆಯಲೇಬಾರ್ದು. ನಾವು ಎಲ್ಲಿಂದ ಬಂದಿದ್ದೇವೆ ಅದು ನಾವು ಮರೆತರೆ ಹೋಯ್ತು. ಮತ್ತೊಂದು ಜೀವನದಲ್ಲಿ ನಾನು ಒಂಬುದು ಯಾರಿಗೂ ಬರಬಾರ್ದು. ನಾನು ಅಂತ ಬಂತಂದರೆ ಆವತ್ತಿಂದ ಅವ ಮೈನಸ್ ಅಂತ. ಯಾಕಂದರೆ ನಾನು ಇವತ್ತು ನನ್ನಲ್ಲಿ 5,000 ಜನ ಕೆಲಸ ಮಾಡಿದ್ರು, ನೀವು ಹೀಗೆ ನಿಲ್ಲಿಸಿದ್ರೆ ನಾನು 5,000 ಜನ ಹೆಸರು ಹೇಳಬಲ್ಲೆ. ಅಷ್ಟು ನಾನು ನನ್ನ ಸ್ಟಾಫ್ ಜೊತೆ ಅಟ್ಯಾಚ್ ಇದ್ದೇನೆ. ಒಬ್ಬ ಪಾತ್ರ ತೊಳೆ ಒಬ್ಬ ಲೇಡಿ ನನಗೆ ಸಿಕ್ಕಲಿಕ್ಕೆ ಬಂದರು, ನಾನು ಅವ್ರಿಗೆ ಸಿಕ್ಕಿ ಇವ್ರಿಗೆ ಸಿಕ್ಕಿ ಅಂತ ಹೇಳಿ ನಾನೇ ಪರ್ಸ್ನಲಿ ಹೋಗಿ ಸಿಗ್ತೇನೆ. ಯಾಕಂದರೆ ಅವರು ಕಷ್ಟ ನಾವು ಫಸ್ಟ್ ನೋಡ್ಕೊಳ್ಬೇಕು. ಯಾಕಂದ್ರೆ ಡೌನ್ ಸ್ಟಾಪ್ ಅವರೇ, ಪಾತ್ರ ತೊಳೆಯವರೇ ಆಗಿರ್ತಾರೆ. ಅವರು ಖುಷಿಯಾಗಿದ್ದರೆ ಮಾತ್ರ ನಮಗೆ ಈಗ ನನ್ನ ಕಂಪನಿ ಇಷ್ಟು ದೊಡ್ಡಾಗಲಿಕ್ಕೆ ನನ್ನ ಶ್ರಮದ ಜೊತೆ ನನ್ನ ಸ್ಟಾಫು ಅಷ್ಟೇ ಶ್ರಮ ಪಟ್ಟಿದ್ದಾರೆ. ನಾನು ಅವ್ರಿಗೆ ಒಂದು ಮೇನ್ ಆ ಈ ಕಂಪನಿ ಲೆವೆಲಿಗೆ ಬರ್ಲಿಕ್ಕೆ ಅವರು ಒಂದು ಕಾರಣ. ಯಾವತ್ತು ಅವರು ನನ್ನೊಂದು ಸಂಸಾರ, ಅವರು ನಾನು ಯಾವತ್ತು ಬೇರೆ ಮಾಡಬಾರ್ದು. ಅಂದ್ರೆ ಆ ಸ್ಟಾಫಿನ ಪ್ರತಿ ಹಂತವನ್ನು ತಾವು ಅನುಭವಿಸಿ ಮೇಲಕ್ಕೆ ಬಂದವರು. ಎಸ್, ಅವರದ್ದು ಬೇರೆ ಒಂದು ಸೀರಿಯಸ್ ಕ್ರಿಟಿಕಲ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದರಲ್ಲಿ ನಾನು ಪರ್ಸನಲಿ ಇನ್ವಾಲ್ವ್ ಆಗಿ ಸರಿ ಮಾಡಿ ಕೊಡ್ತೇನೆ. ಬೇರೆ ಬೇರೆ ರೀತಿ ಲಾಸ್ಟ್ ಟೈಮ್ ಕೋವಿಡ್ ಇದ್ದಾಗಲೂ ಹಾಗೆ ಕೆಲಸ ಮಾಡಿದವರಿಗೆ ಕೋವಿಡ್ ಟೈಮಲ್ಲಿ ಯಾರು ನಮಗೆ ಕೆಲಸ ಮಾಡಿದ್ದಾರೆ ಅವರಿಗೆ ಬಂದು ಫುಡ್ ಕಿಟ್ ಕೊಟ್ಟು ಅವರಿಗೆ ಖುಷಿಯಿಂದ ಒಂದು ಏನಾದರೂ ಒಂದು ಧನ ಸಹಾಯ ಮಾಡಿ ಕಳಿಸ್ತೇನೆ. ಯಾಕಂದರೆ ಆ ಟೈಮಲ್ಲಿ ಅವ್ರು ಬಂದು ನಿಂತು ಮಾಡೋದು ಅದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಫೀಸ್ ಸರ್ ಹೇಳಿ, ಈ ನಿಮ್ಮ ಸಿ ಎಸ್ ಆರ್ ಏನೆಲ್ಲ ಕೆಲಸ ಮಾಡ್ತಿದೆ? ಅದು ನಿಮ್ಮ ಒಂದು ಮಲಬಾರ್ ಗೋಲ್ಡ್ ಯೂನಿಟ್ಗೆ ಇನ್ನೊಂದು ಯೂನಿಟ್ ಅಂದರೆ ಉಡುಪಿಯ ಸಂಸ್ಥೆಗೆ ಮಂಗಳೂರು ಸಂಸ್ಥೆಗೆ ಏನಾದರೂ ಲಿಂಕ್ ಉಂಟಾ? ಇಲ್ಲ, ಯಾವ ಯಾವ ಒಂದು ಬ್ರ್ಯಾಂಚ್ ಇದೆ ಅದರ ಅಂಡರಲ್ಲಿ ನಾವು ಮಾಡ್ತೀವಿ. ಈಗ ಸಿ ಎಸ್ ಆರ್ ಇದರಲ್ಲಿ ನಾವು ನಾಲ್ಕು ವಿಧದಲ್ಲಿ ಮಾಡ್ತೀವಿ. ಒಂದು ಹೋಮ್ ಫಾರ್ ಹೋಮ್ಲೆಸ್, ಯಾರು ಮನೆ ಇಲ್ವೋ, ಮನೆ ಇಲ್ಲದೇ ಇರುವವರು ಇದ್ದಾರೆ ಅವರಿಗೆ ಮನೆ ಕಟ್ಟಿ ಕೊಡಲಿಕ್ಕೆ ಸಹಾಯ ಮಾಡುವಂಥದ್ದು. ಇನ್ನೊಂದು ಹೇಳುವಂಥ ಮೆಡಿಸಿನ್, ಯಾರು ಅನಾರೋಗ್ಯದಲ್ಲಿರ್ತಾರೆ ಅವರಿಗೆ ಕಂಟಿನ್ಯೂಸ್ ಆಗಿ ಮೆಡಿಸಿನ್ ಕೊಡುವಂಥದ್ದು. ವರ್ಷ ಪೂರ್ತಿ ಕೆಲವರಿಗೆ ಔಷಧಿ ತೆಗೆಯುವಂಥ ಇದಿರುತ್ತೆ, ಅವರಿಗೆ ಆ ವರ್ಷ ಪೂರ್ತಿ ಕೊಡುವಂಥದ್ದು. ಒಮ್ಮೆ ಕಾರ್ಡ್ ಮಾಡಿದರೆ ಅವರಿಗೆ ವರ್ಷ ಪೂರ್ತಿ ಮೆಡಿಸಿನ್ ತಿಂಗಳ ತಿಂಗಳು ತೆಗೆಯುವಂಥದ್ದು. ಇನ್ನು ಮಹಿಳಾ ಸಬಲೀಕರಣದ ಅಡಿಯಲ್ಲಿ ಎರಡು ಯೋಜನೆ ಇದೆ. ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಕಲಿಯುವಂಥ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು. ಇನ್ನೊಂದು ಗೋಲ್ಡನ್ ಹಾರ್ಟ್ ಅಂತೇಳಿ, ಅಂತೇಳಿದರೆ ಈ ಬಡ ಹೆಣ್ಣು ಮಕ್ಕಳು ಮದುವೆಯಾಗದೆ ಕಷ್ಟದಲ್ಲಿರ್ತಾರೆ ಅವರಿಗೆ ಮದುವೆ ಆಗಲಿಕ್ಕೆ 1-3 ಪವನ ತನಕ ಚಿನ್ನವನ್ನು ಕೊಡುವಂಥ ಯೋಜನೆ. ಇನ್ನೊಂದು ಕ್ಲೀನ್ ಮತ್ತು ಗ್ರೀನ್ ಸಿಟಿ, ನಮ್ಮ ನಗರವನ್ನು ಸ್ವಚ್ಛ ಹಾಗೂ ಹಸಿರು ಹಸಿರಾಗಿಡುವಂಥ ಈ 4 ಯೋಜನೆ ನಮ್ಮ ಸಿ ಎಸ್ ಆರ್ ಯೋಜನೆಯಲ್ಲಿ ಬರ್ತದೆ. ಒಳ್ಳೆಯ ವಿಚಾರ ತಮ್ಮದು. ಒಂದು ಕರೆ ಇದೆ. ಹಲೋ 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 ಹೇಳಿ ಸರ್. ಹಾಂ ಸರ್, ನಮಸ್ತೆ, ನಾನು ಶೇಖರ್ ಪೂಜಾರಿ ಅಂತ ಹೇಳಿ. ಶೇಖರ್ ಪೂಜಾರಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ಬೆಂಗಳೂರಿಂದ. ಬೆಂಗಳೂರಿಂದ ಹೇಳಿ. ಹೌದು ಹೌದು. ಗೋವಿಂದ ಬಾಬು ಪೂಜಾರಿ ನಮ್ಮೊಂದಿಗಿದ್ದಾರೆ.
ಹೌದೌದು ಗೊತ್ತಾಯ್ತು ನೋಡಿದ್ರೆ ಹೇಳಿ. ಅವರು ಈಗ ಊರಲ್ಲಾಗ್ಲಿ ಬೆಂಗಳೂರಲ್ಲಾಗ್ಲಿ ಮಾಡ್ತಾ ಸಮಾಜ ಸೇವೆಯನ್ನು ನಾವು ಅತ್ಯುತ್ತಮವಾಗಿ ಅಭಿನಂದಿಸುತ್ತೇವೆ ಸರ್. ನೇರವಾಗಿ ಮಾತಾಡಬಹುದು ಗೋವಿಂದ್ ಸರ್ ಕೇಳ್ತಾ ಇದ್ದಾರೆ. ನಮಸ್ತೆ ನಮಸ್ತೆ ಶೇಖರ್ ಅವ್ರು ನಮಸ್ತೆ. ನಮಸ್ಕಾರ ಸರ್, ತುಂಬಾ ಥ್ಯಾಂಕ್ ಯು ನಿಮ್ಮ ಅಭಿಮಾನಕ್ಕೆ. ಹೌದೌದೌದೌದೌದು ತುಂಬಾ ಜನ ಇದು ಮಾಡ್ತಿದ್ದೇನೆ ಸರ್ ಗೋವಿಂದಣ್ಣ. ನೀವು ಮಾಡ್ತಾ ಒಂದೇ ಕೊರೋನಾ ಒಂದೇ ಅಲೆ ಅಲೆ ಆಗ್ಲಿ ಎರಡನೇ ಅಲೆ ಅಲೆ ಆಗಲಿ ಈಗ ಮಾಡ್ತಿರೋ ಜನ ನಾವು ಫುಲ್ ಅಭಿನಂದಿಸುತ್ತಿದ್ದೇನೆ ಸರ್. ಥ್ಯಾಂಕ್ ಯು. ಮೂರನೇ ಅಲೆ ಬರುವುದೇ ಬೇಡ ಅಲ್ಲ ಸರ್? ಮೂರನೇ ಅಲೆ ಬರುವುದೇ ಬೇಡ ಅಲ್ಲಿ ನಿಲ್ಲಿಸಪ್ಪ. ಧನ್ಯವಾದ, ಬೆಂಗಳೂರಿಂದ ಕರೆ ಮಾಡಿದಿರಿ, ಧನ್ಯವಾದ. ಗೋವಿಂದ ಬಾಪೂಜಾರಿ ಈ ಹತಾಶೆಗೊಳ್ತಾರೆ, ಕೊರೋನಾ ಬಂತು ಉದ್ಯಮ ಲಾಸ್ ಆಯಿತು ಅಥವಾ ಇದು ನನಗೆ ನಷ್ಟ ಆಯಿತು ಅಂತೇಳಿ ಆತ್ಮಹತ್ಯೆ ದಾರಿಯನ್ನು ಹಿಡಿತಾರೆ. ಒಂದು ವೇಳೆ ಹತಾಶಗೊಂಡವರು ನಿಮ್ಮ ಇಬ್ಬರಲ್ಲಿ ಯಾರಿಗಾದರೂ ಸಂಪರ್ಕ ಮಾಡಿದ್ದರೆ ಅವರ ಬದುಕನ್ನು ಚೆನ್ನಾಗಿ ಮಾಡ್ಬೋದಿದೆ, ಯಾಕಂದರೆ ಒಳ್ಳೆಯ ಪರಿಕಲ್ಪನೆ ತಮ್ಮ ಇಬ್ಬರ ಮನಸ್ಸಿನಲ್ಲಿಯೂ ಕೂಡ ಇದೆ. ಈ ಹತಾಶೆಗೊಳ್ಳುವವರಿಗೆ ಏನು ಹೇಳಿಕೆ ಬಯಸ್ತೀರಿ? ನೀ ಆ್ಯಕ್ಚುಲಿ ತುಂಬ ಜನರು ಈ ಸಲ ಲಾಸ್ಟ್ ಟೈಮ್ ಕೋವಿಡ್ ಬಂದಾಗ ಲಾಸ್ ಆದರು, ತುಂಬ ಜನ ಲಾಸ್ ಆಗಿದ್ದಾರೆ ಅಂದರೆ ವಯಸ್ಸಾದವರೇ ಲಾಸ್ ಆಗಿದ್ದಾರೆ. ಬಟ್ ಈ ಸಲ ಕೋವಿಡ್ ಬಂದಾಗ ಯಂಗ್ ಪೀಪಲ್ ತುಂಬ ಜನ ಹೋದರು, ಸ್ಪೆಷಲಿ ನನ್ನ ಕನೆಕ್ಟೆಡ್ ಒಂದು 10-15 ಜನ ಹೋದರು. ತುಂಬ ಬೇಜಾರಾದಂಥ ಸಂಗತಿ ಅದು. ಆದರೆ ನಾನು ಯಾರೇ ಅಂತ ಒಂದು ಫೋನ್ ಮಾಡಿದ್ರು ಅವರಿಗೆ ಧೈರ್ಯ ಹೇಳ್ತಾ ಇದ್ದೇನೆ, ನಿಮ್ಗೆ ಏನೇ ಬೇಕು ನಾನು ಇದ್ದೇನೆ, ನೀವು ಧೈರ್ಯವಾಗಿ ಫ್ರೀ ಮೈಂಡಾಗಿ ಇರಬೇಕು. ನೀವು ಮೈಂಡಲ್ಲಿ ತಗೊಂಡ್ರೆ ಅದು ನಿಮಗೆ ಮತ್ತೆ ಜಾಸ್ತಿ ಆಗ್ತದೆ, ಏನೋ ಕಡಿಮೆ ಆಗಲ್ಲ, ವಿಲ್ ಪವರ್ ಕಡಿಮೆ ಆಗುತ್ತೆ. ಎಸ್ ಎಸ್, ಅವ್ರಿಗೆ ಆದಷ್ಟು ನಮ್ಮಲ್ಲಿ ಧೈರ್ಯ ಹೇಳಿ ಸರಿಪಡಿಸ್ಲಿಕ್ಕೆ, ಮತ್ತೆ ಅವ್ರಿಗೆ ಏನಾದರೂ ಮೆಡಿಕಲಿ ಹೆಲ್ಪ್ ಬೇಕಾದ್ರೆ ನಾವು 100% ಮಾಡ್ತೇವೆ, ಯಾಕೆ ಹೆಚ್ಚಿನ ಜನರಿಗೆ ಈ ಸಲ ಮೆಡಿಕಲಲ್ಲೇ ತುಂಬ ಹೆಲ್ಪ್ ಮಾಡಿದ್ದೇನೆ ನಾನು. ಸರ್, ವ್ಯಾಕ್ಸಿನೇಷನ್ನ ಕತೆ ಹಫೀಸ್ ಸರ್, ನಮ್ಮ ದೇಶದಲ್ಲಿ ಭಾಳ ಚಿಂತಾಜನಕವಾಗಿದೆ. ಎಲ್ಲರಿಗೆ ಉಂಟಂತ ಹೇಳಿದ್ರು, ಮತ್ತೆ ಇಲ್ಲ ಅಂತ ಹೇಳಿದ್ರು, ಮತ್ತೆ ಸಪ್ಲೈ ಇಲ್ಲ, ಏನೋ ಇರಲಿ, ರಾಜಕೀಯ ಡೊಂಬರಾಟ. ಎಲ್ಲಿಯಾದರೂ ವ್ಯಾಕ್ಸಿನ್ ಇದೆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ, ಅದರ ಬೆಲೆ 700 ರೂಪಾಯಿ, 900, 1000 ರೂಪಾಯಿ ಅಂತ ಹೇಳ್ತಾರೆ. ನಾನು ಬಡವ ಸರ್, ನಾನು ತೆಗೆದುಕೊಳ್ಬೇಕು ಅಂತ ಎಲ್ಲಿಯಾದರೂ ಕರೆ ಮಾಡಿದ್ದುಂಟು, ಅಥವಾ ವ್ಯಾಕ್ಸಿನ್ ಬಗ್ಗೆ ಏನಾದರೂ ಯೋಚನೆ ಮಾಡಿ? ವ್ಯಾಕ್ಸಿನ್ ಅಂತೇಳಿ ನಮ್ಮ ಚೇರ್ಮನ್ ಅವರು ವ್ಯಾಕ್ಸಿನ್ ಬಗ್ಗೆ ಒಂದು ಇದು ಬಂದಾಗಲೇ ಇಮಿಡಿಯೇಟ್ ಆಗಿ 1,00,000 ವ್ಯಾಕ್ಸಿನನ್ನು ಕೊಡುವಂಥ ಯೋಜನೆಯನ್ನು, ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಸಿಬ್ಬಂದಿ ಸ್ಟಾಫ್ಗಳಿಗೆ, ಮತ್ತು ಅವರ ಕುಟುಂಬದವರಿಗೆ, ಅವರ ಮನೆಯಲ್ಲಿ ಯಾರಲ್ಲಿದ್ದಾರೆ ಅವರ ಕುಟುಂಬದವರಿಗೆ 2 ಡೋಸೇಜ್. ಅದಾದ ನಂತರ ಏನು ಈಗ ಕೆಲವು ಸಂಘ ಸಂಸ್ಥೆಗಳು ಚಾರಿಟಿ ಮಾಡುವಂಥವರು ಇದ್ದಾರೆ ಅವರಿಗೆ, ಮತ್ತು ತುಂಬ ಬಡವರು ನಿರ್ಗತಿಕರು ಏನಿದ್ದಾರೆ ಅವರಿಗೆ ಕೊಡುವಂಥ ಒಂದು ಯೋಜನೆ, 1,00,000 ವ್ಯಾಕ್ಸಿನ್ ಕೊಡುವಂಥ ಯೋಜನೆಯನ್ನು ನಮ್ಮ ಚೇರ್ಮನ್ ಅವರು ಆವಾಗಲೇ ಒಂದು ಘೋಷಣೆ ಮಾಡಿ ಒಂದು 10-20 ದಿವಸ ಆಯಿತು. 1,00,000 ಅದು ಚಾಲನೆಯಲ್ಲಿದೆ, ಕೆಲವು ಕಡೆಗೆ ಕೊಡ್ತಾ ಇದ್ದೀವಿ. ಸರ್, ಗೋವಿಂದ್ ಸರ್, ಈಗ ಬೆಂಗಳೂರಿನಲ್ಲಿ ನಾವು ಇಲ್ಲಿ ಕೂತ್ಕೊಂಡು ನಮ್ಮ ಊರಲ್ಲಿ ಕೂತ್ಕೊಂಡು ನೋಡಿದ ಒಂದು ಕರೆ ತೆಗೆದುಕೊಳ್ಳೋ, ಮತ್ತೆ ಮಾತಾಡ್ತೇನೆ. ಹಲೋ ಹಲೋ ಹಾಂ ಹೇಳಿ ಸರ್. ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ, ಹೆಸರು? ಸರ್, ಇದು ಬೆಳ್ತಂಗಡಿಯಿಂದ ಇಸ್ಮಾಯಿಲ್ ಅಂತ. ಇಸ್ಮಾಯಿಲ್ ಸರ್ ಹೇಳಿ. ಸರ್, ನನಗೆ ಹಫೀಜ್ ರಹಮಾನ್ ಅವರ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಸರ್. ನಾನು ಲೈವ್ ನೋಡ್ತಾ ಇದ್ದೇನೆ. ನೇರ ಅವರೇ ಮಾತಾಡ್ತಾರೆ, ಮಾತಾಡಿ ಹೇಳಿ ಸರ್. ಅಸ್ಸಲಾಮು ಅಲೈಕುಮ್ ರಹಮಾನ್ ಭಾಯ್. ಹೇಳಿ ಸರ್, ಇಸ್ಮಾಯಿಲ್ ಸರ್ ಹೇಳಿ. ಕೇಳ್ತಾ ಇದ್ದಾರೆ ಸರ್, ಹೇಳಿ ಹೇಳಿ ಸರ್. ಸರ್, ಇದು ರಹಮಾನ್ ಹಫೀಜ್ ಅವರ ಹತ್ರ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ. ಹೇಳಿ ಸರ್. ನೀವು ಟಿವಿ ವಾಲ್ಯೂಮ್ ಮೀಟ್ ಮಾಡಿ, ಇಲ್ಲದ್ರೆ 2 ಸರಿ ಕೇಳ್ತದೆ. ಇಲ್ಲ ಇಲ್ಲ, ನಾನು ಫುಲ್ ಜೀರೋ ಮಾಡಿದ್ದೇನೆ. ಜೀರೋ ಮಾಡಿದ್ರು ನನಗೆ ಕೇಳ್ತದೆ ಇಲ್ಲಿ, ಮಾತಾಡಿ ಸರ್. ಸರ್, ಈಗ ನಾನು ಒಂದು ಜನವರಿ ಫೆಬ್ರವರಿಯಲ್ಲಿ ಒಂದು ಆನ್ಲೈನ್ ಒಂದು ಮನೆಗೆ ಒಂದು ಹೊಸ ಮನೆ ಕಟ್ಟಲಿಕ್ಕೆ ಒಂದು ಸ್ಲ್ಯಾಬ್ಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನು ಅರ್ಜಿ ಹಾಕಿದ್ದೆ. ಓಕೆ. ಅದು ಫೆಬ್ರವರಿಯಲ್ಲಿ ಹಾಕಿದೆ ಸರ್. ಹಾಕಿ ಅದರ ನಂತರ ಒಂದು ಬಂದು ನೋಡಿ, ಒಂದು ಹುಡುಗ ಮಂಗಳೂರಿಂದ ಫರಾನ್ ಅಂತ, ಫರಾನ ಮತ್ತೊಬ್ಬ ಹುಡುಗ ಹೆಸರು ನನ್ಗೆ ಒಬ್ಬರದು ನೆನ್ಪು ಬರ್ತಾ ಇಲ್ಲ ಈಗ, ಮೊಬೈಲ್ ಅಲ್ಲಿ ಉಂಟು. ಹೌದು. ಓಕೆ ಹೇಳಿ ಸರ್. ಅವರು ಬಂದು ನೋಡಿ ಹೋಗಿದ್ದಾರೆ ಸರ್. ನೋಡಿ ಹೋದ್ಮೇಲೆ ಏನು ಸುದ್ದಿ ಇಲ್ಲ. ನಾನೊಂದು 4 ತಿಂಗಳು ಹಾಗೆ ಸ್ಲ್ಯಾಪ್ ಮಾಡ್ಲೇ ಇಲ್ಲ ಸರ್. ನನಗೆ ಅವ್ರು ಯಾವ ಏನು ಹೇಳಲೇ ಇಲ್ಲ. ಫೋನ್ ಮಾಡಿದ ಕೂಡಲೇ ಬರ್ಬೋದು ಅಂತ ಹೇಳಿದ್ರು ಸರ್. ಓಕೆ. ಈಗ ನಾನು ಲಾಸ್ಟಿಗೆ ಸ್ವಲ್ಪ ಆಚೆಜೆ ಮಾಡಿ ಸ್ಲ್ಯಾಪ್ ಒಂದು ಮಾಡಿದ್ದೇನೆ. ಮತ್ತೆ ಮಳೆಗಾಲದಲ್ಲಿ ನಮಗೆ ಕೂತ್ಲಿಕ್ಕೆ ಜಾಗ ಇಲ್ಲ ಹೇಳಿ, ನಾವು ಈಗ ಒಂದು ಸಣ್ಣ ಒಂದು ಬಾಡಿಗೆ ಮನೆಯಲ್ಲಿ ಇದ್ದೇವೆ. ಆ ಮನೆ ಬಿದ್ದು ಹೋದ್ರೆ ಸಡನ್ ಆಗಿ ನಮ್ಗೆ ಒಂದು ಅದರೊಳಗೆ ಕೂತ್ಕೊಳ್ಬಹುದು ಅಂತ ಹೇಳಿ ನಾನೀಗ ಒಂದು ಸ್ಲ್ಯಾಪ್ ಮಾಡಿದ್ದೇನೆ. ಓಕೆ ಸರ್. ಹಾ ಹೇಳಿ ಸರ್. ಅದು ಈಗ ನಾನು ಅರ್ಜಿ ಕೊಟ್ಟದ್ದು ಆನ್ಲೈನ್ ಅಲ್ಲಿ ಕೊಟ್ಟ ಅರ್ಜಿ, ಅದು ಹಾಗೆ ನಮ್ಗೆ ಏನಾದ್ರೂ ಆಗುತ್ತೆ ಸರ್? ನಿಮ್ಮ ಮನೆಗೆ ಬಂದು ನೋಡಿ ಹೋಗಿದ್ರೆ ಅದು ಖಂಡಿತವಾಗಿ ಆಗುತ್ತೆ ಸರ್. ಆನಂತರ ಈ ಲಾಕ್ಡೌನ್ ಬಂದಿದ್ರಿಂದ ಸ್ವಲ್ಪ ಡಿಲೇ ಆಗಿರ್ಬೋದು. ಈಗ 2 ತಿಂಗಳಿಂದ ನಮ್ಮ ಆಫೀಸ್ ವರ್ಕಿಂಗ್ ಇಲ್ಲ,
ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಈ ಲಾಕ್ ಡೌನ್ ಗಿಂತ ಮುಂಚೆ ಒಂದು ಲಾಕ್ ಡೌನ್ ಬಂತು. ಆ ಲಾಕ್ ಡೌನ್ ಆದ ನಂತರ ನಾನು ಒಂದು ನಾಲ್ಕೈದು ಸರಿ ಫೋನ್ ಮಾಡಿದೆ, ಮತ್ತೆ ಅವರು ಫರಾನ್ ಸಾಹೇಬ್ರು ಹೇಳಿದ್ರು ಬಂದು ನಿಮ್ಗೆ ಪಾಸ್ ಆಗ್ಬೋದು, ನಿಮ್ಗೆ ಬರುವಾಗ ಅದು ಚೆಕ್ ಬರುವಾಗ ನಿಮ್ಗೆ ಮೊಬೈಲ್ ಗೆ ಮೆಸೇಜ್ ಬರ್ತದೆ, ಆಮೇಲೆ ನಮ್ಗೆ ನಿಮ್ಗೆ ನಾವು ಮಂಗಳೂರಿಗೆ ಕರಿತೇವೆ, ನೀವು ಬಂದು ಮಾತಾಡಿದ್ದು ಹೇಳಿದ್ರು. ಈಗ ಮತ್ತೆ ಒಂದ್ಸರಿ ಫೋನ್ ಮಾಡಿದಾಗ ಈಗ ಲಾಕ್ ಡೌನ್ ಉಂಟು, ಆಫೀಸ್ ಗೆ ಹೋಗ್ಲಿಕ್ಕೆ ಇಲ್ಲ, ಆಫೀಸ್ ವರ್ಕಿಂಗ್ ಇಲ್ಲ ಅಂತ ಹೇಳಿದ್ರು. ಅದು ಈಗ ಸ್ಲಾಬ್ ಆದ್ರೂ ಕೊಡ್ತಾರ ಸರ್? ಕೊಡ್ಬೋದು, ಕೊಡ್ತಾರೆ ಕೊಡ್ತಾರೆ ಸರ್. ಪಾಸ್ ಆದ್ರೆ ಅದು ಒಮ್ಮೆ ಪಾಸ್ ಆದ್ರೆ ಅದು ಅಮೌಂಟ್ ಬರುತ್ತೆ, ಬೇರೆ ಕೆಲಸ ಇದೆಯಾ? ಈಗ ಹಫೀಜ್ ರೆಹಮಾನ್ ರವರು ತಮ್ಮ ಮನವಿಯನ್ನ ಕೇಳಿದ್ರು, ಅವ್ರು ಖಂಡಿತವಾಗಿ ರೆಹಮಾನ್ ಹತ್ರ ಮಾತನಾಡಿ ಸಂಬಂಧಪಟ್ಟವ್ರ ಹತ್ರ ಮಾತನಾಡಿ ತಮ್ಗೆ ಹೆಲ್ಪ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ನಿಮ್ಮ ಪ್ರಶ್ನೆ ಕೇಳ್ತಿದ್ದೆ, ನೀವು ಬೆಂಗಳೂರಿನಲ್ಲಿ ಇದ್ದೀರಿ, ಎಲ್ಲಿ ಇಲ್ಲದ ಕಿಚನ್ ನಿಮ್ಮಲ್ಲಿ ಉಂಟು, ಅಂದ್ರೆ ಅಡುಗೆ ಶಾಲೆ ನೀವು ಇದೆ, ಯಾಕಂದ್ರೆ ಕಿಚನ್ ನಿಮ್ಮ ಪ್ಯಾಷನ್, ನಿಮ್ಮ ಪ್ರೀತಿ ಹುಟ್ಟಿದ್ದೆ ಕಿಚನ್ ನಲ್ಲಿ, ಎಲ್ಲರದ್ದು ಬೆಡ್ರೂಮ್ ನಲ್ಲಿ ಹುಟ್ಟುತ್ತೆ, ಹಾಲ್ ನಲ್ಲಿ ಹುಟ್ಟುತ್ತೆ. ಸರಿ, ಆ ನೀವು ಊರಿಗೆ ಬರುವ ಮೊದಲು ಅಲ್ಲಿ ತುಂಬಾ ಹಾಹಾಕಾರ ಇತ್ತು, ನಾವು ಮಾಧ್ಯಮಗಳು ನೋಡಿದ ಹಾಗೆ, ಅದು ಆಕ್ಸಿಜನ್ ಅದ್ದು. ಎಲ್ಲಿಯಾದ್ರೂ ನಿಮ್ಮ ಹತ್ರ ಹೆಲ್ಪ್ ಕೇಳಿ ಬಂದದ್ದು ಅಂತ? ನಮ್ಗೆ ಆಕ್ಸಿಜನ್ ಇಲ್ಲ, ಏನಾದ್ರೂ ಮಾಡಿ ವ್ಯವಸ್ಥೆ ಅಲ್ಲ, ಹೆಲ್ಪ್ ಕೇಳಿ ಬಂದದ್ದಿದೆ. ಕೆಲವೊಂದು ಮೆಡಿಸಿನ್ ರಿಲೇಟೆಡ್ ನಾನು ನನ್ನ ಸಂಸ್ಥೆಯಿಂದ ಹೆಲ್ಪ್ ಮಾಡಿದ್ದೇನೆ, ಕೆಲವೊಂದು ನಮ್ಗೆ ಕನೆಕ್ಟೆಡ್ ಎಲ್ಲಿ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಲ್ಲಿಂದ ಹೆಲ್ಪ್ ಮಾಡಿಸಿದ್ದು ಇದೆ. ಸರಿ, ಈ ವಿಚಾರವಾಗಿ ನಾವು ನೋಡಿಕೊಳ್ಳುವಂಥ ಸಂದರ್ಭದಲ್ಲಿ ಸಮಯ ಆಗ್ತಾ ಬಂತು. ನಮ್ಮ ವೀಕ್ಷಕರ ಯಾರು ಟಿ ವಿ ಮುಂದೆ ಇದ್ದಾರೆ, ಯಾರು ನಮ್ಮ ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ, ಏನು ಹೇಳಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ ರೈಮನ್ ಸರ್? ಈ ಕೊರೋನಾ ಬಂದು ಕೆಲವರು ಕಷ್ಟದಲ್ಲಿ ಇರ್ಬೋದು, ಯಾರು ಧೃತಿಗೆಡುವ ಒಂದು ಅವಶ್ಯಕತೆ ಇಲ್ಲ. ಕತ್ತಲೆ ನಂತರ ಬೆಳಕು ಬಂದೇ ಬರುತ್ತೆ. ಸೂರ್ಯ ಮುಳುಗಿದ ಅಂದಮೇಲೆ ಪರ್ಮನೆಂಟ್ ಮುಳುಗಿರೋದಲ್ಲ, ಮರುದಿವಸ ಬೆಳಿಗ್ಗೆ ಸೂರ್ಯ ಉದಯ ಆಗೇ ಆಗುತ್ತೆ. ಯಾರು ಅದರ ಬಗ್ಗೆ ಒಂದು ದೊಡ್ಡ ಇದು ಮಾಡದೆ ಮುಂದೆ ಒಂದು ಒಳ್ಳೆಯ ದಿನಗಳು ಬರ್ಬೋದು, ಅದರ ಬಗ್ಗೆ ನಾವು ಆಶಾಭಾವನೆ ಇಟ್ಕೊಳ್ಳೋಣ ಅಂತ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು. ಸರ್ ಗೋವಿಂದ್ ಸರ್, ನಾನು ಅದೇ ಹೇಳ್ತಾ ಇದ್ದೇನೆ, ಯಾಕಂದರೆ ಕೋವಿಡ್ ಬಂತಂತ ಹೆದರ್ಕೊಂಡು ಹೋದರೆ ಪ್ರಾಬ್ಲಮ್ ಆಗುತ್ತೆ. ದೇವರು ಎಲ್ಲಿಯಾದರೂ ಎಲ್ಲಿ ನಮ್ಮ ಕೈ ಹಿಡ್ದೇ ಹಿಡಿತಾನೆ, ಅದಕ್ಕೆ ಇವತ್ತೇ ನಾನೇ ಸಾಕ್ಷಿ. ಯಾಕಂದರೆ ಲಾಸ್ಟ್ ಈ ಸಲ ನಾನು ಫುಡ್ ಕಿಟ್ ಹಚ್ಚುವಾಗಲೇ ನನ್ನ ಎಣಿಸ್ಕೊಂಡಿದ್ದೇನೆ ಒಂದೂವರೆ ಸಾವಿರ ಫುಡ್ ಕಿಟ್ ಹಚ್ಚಬೇಕು ಅಂತ. ಅವ್ರಿಗೆ 6,000 ಫುಡ್ ಕಿಟ್ ಹಂಚಿದ್ದೇನೆ. ಎಣಿಸ್ಕೊಂಡಾಗ ಏನಂದರೆ ನಾನೊಂದು ಟೆಂಡರ್ ಹಾಕಿದ್ದೆ ಗೌರ್ಮೆಂಟಿಗೆ, ಟೆಂಡರ್ ಹಾಕಿದಾಗ ನನಗೆ ಆ ಟೆಂಡರ್ ಸಿಕ್ಕರೆ ಗ್ಯಾರಂಟಿ ನಾನು ಇನ್ನೊಂದು 5,000 ಕಿಟ್ ಆದರೂ ಹಚ್ತೇನೆ ಅಂತೇಳಿ ಆ ದೇವರ ಅನುಗ್ರಹದಿಂದ ಅದು ಸಿಕ್ತು ನಂಗೆ ಟೆಂಡರ್ ಫುಡ್ ಕಿಟ್ ಇದ್ದು. ಆದ್ದರಿಂದ ಮನಸ್ಪೂರ್ವಕವಾಗಿ ಅದು ಸಿಕ್ಕಿನೂ ರೆಡಿ ಆಗ್ತಿದೆಯಲ್ಲೋ ಅದ್ರ ಬದಲೇ ಹಚ್ಚಿಬಿಟ್ಟೇನೆ. ಯಾಕಂದರೆ ಫಸ್ಟು ಜನರಿಗೆ ಖುಷಿಯಾಗಿ ಅವರು ಆಶೀರ್ವಾದ ಮಾಡಲಿ, ಮತ್ತು ನಮ್ಮದು ಬಿಸ್ನೆಸ್ ನಡೀತಾನೆ ಇರ್ತದೆ. ಆದರೆ ಯಾರೂ ಅದಕ್ಕೆ ಭಯಪಡುವಂಥ ಇದಿಲ್ಲ. ನಮ್ಮಂಥ ಎಷ್ಟೋ ಉದ್ಯಮಿಗಳು ಹೆಲ್ಪ್ ಮಾಡಲಿಕ್ಕೆ ತಯಾರಿದ್ದಾರೆ. ನಾವು 100% ಯಾರದ್ದು ಕೈ ಬಿಡಲ್ಲ. ಸರಿ, ಆತ್ಮೀಯ ವೀಕ್ಷಕರೇ, ಇವತ್ತಿನ ಡಿಬೇಟ್ ಅವರ್ನಲ್ಲಿ ಬಡವರು ಬಂದು ಕಾರ್ಯಕ್ರಮದಲ್ಲಿ ಹಫೀಜ್ ರೆಹಮಾನ್ ಸ್ಟೋರ್ ಹೆಡ್ ಅವರು, ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ, ಮತ್ತು ಗೋವಿಂದ ಬಾಬು ಪೂಜಾರಿ ಚೆಫ್ ಟಾಕ್ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಇದರ MD ಆಗಿದ್ದಾರೆ. ಅವರು ಬಂದು ಯಾವ ರೀತಿಯಲ್ಲಿ ಅವರ ಧ್ಯೇಯ ಉದ್ದೇಶಗಳು, ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ, ಇಲ್ಲಿ ಯಾರು ವೀಕ್ಷಣೆ ಮಾಡಿದ್ದೀರಿ, ಖಂಡಿತವಾಗಿ ಅವರು ವೈಯಕ್ತಿಕವಾಗಿ ಸಂಪರ್ಕ ಮಾಡಿದರೆ, ತಮಗೆ ಏನಾದರೂ ಸಮಸ್ಯೆ ಇದ್ದರೆ ಮತ್ತು ಅದು ಅದರಲ್ಲಿ ನಿಜಾಂಶ ಇದ್ದರೆ ಖಂಡಿತವಾಗಿ ಇಬ್ಬರೂ ಕೂಡ ತಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಹೇಳಿಕೊಳ್ಳುತ್ತಾ, ಸ್ಟುಡಿಯೋಗೂ ಬಂದು ತಮ್ಮ ತಮ್ಮ ಒಂದು ವಿಚಾರಧಾರೆಯನ್ನು ಇಲ್ಲಿಟ್ಟಿದ್ದಕ್ಕಾಗಿ ತಮಗಿಬ್ಬರೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈಜಿ ವರ್ಲ್ಡ್ 247.